भक्त्या स्तुत्या विरक्त्या भजदमलजनौन्नत्य भूत्यर्पकाय क्षित्याम् अत्यल्पभृत्येष्वपि कुजनकृतौद्धत्य भूत्याचकाय कर्त्रे धर्त्रे तहर्त्रे हयमुखहरये अमुत्रपात्रे नमस्ते तस्मै कस्मै चिदस्मन्मनसि धृतकता विस्मृतौ स्मारकाय हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत् करोतु मम कल्याणं हरिर्हयमुखाभिदः गुरुश्च मध्वनामा मे वरदोस्तु निरन्तरम् अभ्रमं भंगरहितं अजडं विमलं सदानंदतीर्थं अतुलं भजे तापत्रयापहं तपो विद्या विरक्त्यादि सद्गुणो घाकरानहं वादिराजगुरुन् वंदे हयग्रीव पदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीति सुविद्या वादशालिनः इष्टदान कष्टहर्तृन्नः विद्यामान्यान् मुनीन् नमः श्रीगोविंद पदारविंद युगली ध्यानैकतानात्मको वैराग्यांकुरवर्धने जलधरः सौभाग्य भाग्योदयः श्रीमन्मध्व सुवादि राजगुरुराट कारुण्यम् आसे दिवान् तत्वज्ञानमितद्रु पार्वण विदुः विश्वप्रियो रक्षतु श्री गुरुभ्यो नमः। जन्माद्यस्य यतोन्वयात् इतरतश्चार्थेषु अभिज्ञः स्वराट तेने ब्रह्म हृदाय आदिकवये मुह्यन्तियं सूरयः तेजो वारि मृदां यथा विनिमयः यत्र त्रिसर्गो मृषा धाम्ना स्वेन सदा निरस्त कुहकं सत्यं परं धीमहि श्री गुरुभ्यो नमः। भागवतद ನಿನ್ನೆ ದಿವಸ ಪಾಪಕರ್ಮ ಮಾಡಿದ ಪಾಪಕರ್ಮಗಳಿಗೆ ಅಂದರೆ ಗೊತ್ತಿಲ್ಲದೆ ಮಾಡಿದ ಪಾಪಕರ್ಮಗಳಿಗೆ ಯಾವ ರೀತಿ ಪರಿಹಾರ ಪ್ರಾಯಶ್ಚಿತ್ತಗಳು ಏನು ಅಂತ ಒಂದು ಪಂಗಡದವರಿಗೆ ನಿವೃತ್ತಿ ಮಾರ್ಗದಲ್ಲಿ ಇರತಕ್ಕಂತಹ ಒಂದು ಪಂಗಡದ ಜನಕ್ಕೆ ಯಾವ ರೀತಿಯಲ್ಲಿ ಅವರು ಪಾಪದಿಂದ ದೂರ ಆಗಬಹುದು ಎಷ್ಟರ ಮಟ್ಟಿಗೆ ಪಾಪ ಪರಿಹಾರ ಆಗತ್ತೆ ಎಂಬತಕ್ಕಂಥದ್ದನ್ನು ನಿನ್ನೆ ದಿವಸ ಚಿಂತನೆ ಮಾಡಿದ್ದೀವಿ. ಇನ್ನೊಂದು ಪಂಗಡದ ಬಗ್ಗೆ ಹೇಳ್ತಾರೆ ಶುಕಾಚಾರ್ಯರು. ಕೆಲವರಿಗೆ ತಪಸ್ಸು ಬ್ರಹ್ಮಚರ್ಯ ಶಮ ದಮ ಇತ್ಯಾದಿಗಳಿಂದ ಕಾಯಿಕ ವಾಚಿಕ ಮಾನಸಿಕವಾದಂತಹ ಪಾಪಗಳನ್ನು ಎಂಥ ದೊಡ್ಡ ಪಾಪ ಇದ್ದರೂ ಕೂಡ ಬಿದಿರಿನ ಮರಕ್ಕೆ ಬೆಂಕಿ ಬಿದ್ದಾಗ ಹೇಗೆ ಸುಟ್ಟು ಹೋಗುತ್ತೋ ಆ ರೀತಿಯಲ್ಲಿ ಅವರ ಪಾಪಗಳು ಸ್ವಲ್ಪ ಮಟ್ಟಿಗೆ ಅದರ ಲೇಪ ಉಳಿಸಿ ಪೂರ್ಣ ಹೋಗುವುದಿಲ್ಲ, ಪಾಪ ಪರಿಹಾರ ಆಗುವುದಿಲ್ಲ, ಸ್ವಲ್ಪ ಮಟ್ಟಿಗೆ ಅದರ ನೆನಪನ್ನು ಉಳಿಸಿ ಹೋಗತ್ತೆ, ಪಾಪ ಪರಿಹಾರ ಆಗತ್ತೆ ಅಂತ. ಇನ್ನು ಕೆಲವರಿದ್ದಾರೆ ಕರ್ಮ ಮಾಡಲಿಕ್ಕೆ ಅವರಿಗೆ ಹೆಚ್ಚು ದೇಹ ಅವರಿಗೆ ಸಾಥ್ ಕೊಡುವುದಿಲ್ಲ, ಅಂದರೆ ಅವರ ದೇಹ ದೈಹಿಕವಾಗಿ ಸ್ವಲ್ಪ ದುರ್ಬಲರು ಅಂತ. ಆದರೆ ಇಲ್ಲೊಂದು ನಿಯಮವನ್ನು ಹೇಳ್ತಾರೆ, ಹಾಗಾದರೆ ನಾವು ಕೂಡ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಕೈಲಾಗೋಲ್ಲ ಅಂತ ಏನು ಜಪ ಇತ್ಯಾದಿಗಳನ್ನು ವ್ರತಾದಿಗಳನ್ನು ಮಾಡದೇನೆ ಭಕ್ತಿ ಮಾತ್ರ ಮಾಡಿದರೆ ಸಾಕು? ಶುಕಾಚಾರ್ಯರೇ ಭಾಗವತದಲ್ಲಿ ಹೇಳಿದಾರಲ್ವ ಏನು ಅಂತ, ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣಾಹ ಅಂತ. ಅಗಂ ಧುಮ್ಮಂತಿ ಕಾರ್ಸ್ನೇನ ನೀಹಾರ ನಿವ ಭಾಸ್ಕರ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಭಕ್ತಿ, ಭಕ್ತಿ ಅಂದ್ರೆ ಏನು? ಪ್ರೀತಿ. ಪ್ರೀತಿ ಮಾಡಿದ್ರೆ ದೇವರನ್ನು ಸಾಕಲ್ವೋ? ನಮಗೂ ಏನು ಕರ್ಮ ಮಾಡಬೇಕಾಗಿಲ್ಲ, ಜಪ ಪೂಜೆ ಆರಾಮ, ಯಾವುದು ಅಗ್ನಿಕಾರಿ ಏನು ಎಂಥದೂ ಇಲ್ಲ, ಆರಾಮವಾಗಿರ್ಬೋದಲ್ವಾ, ಭಜನೆ ಗಿಜನೆ ಏನು ಬೇಡ ಅಂತಂದ್ರೆ ಅದಕ್ಕಂತಾರೆ ಈ ರೀತಿ ಭಕ್ತಿ ಬರುವುದೇ ಇಷ್ಟೆಲ್ಲ ಕರ್ಮ ಮಾಡಿದ ಮೇಲೆ ಬರತಕ್ಕಂಥದ್ದು ಭಕ್ತಿ. ಸುಮ್ಮನೆ ಪುಕ್ಕಟೆಯಾಗಿ ಬರುವುದಿಲ್ಲ,
ಭಕ್ತಿ ಅಂದ್ರೆ ಪ್ರೀತಿ ಹೌದು ಎಂಥ ಪ್ರೀತಿ ಮಾತ್ರ ನಾವು ಮನೆಯಲ್ಲಿ ಮಕ್ಕಳನ್ನು ಹೆಂಡತಿಯನ್ನು ತಂದೆ ತಾಯಿಯರನ್ನು ಪ್ರೀತಿ ಮಾಡ್ತೇವೆ ಗುರುಗಳನ್ನು ಪ್ರೀತಿ ಮಾಡ್ತೇವೆ ಆದರೆ ಆ ಪ್ರೀತಿಗೂ ಭಗವಂತನಲ್ಲಿ ಮಾಡತಕ್ಕಂತಹ ಭಕ್ತಿ ಎಂದು ಕರೆಯಲ್ಪಡುವಂತಹ ಪ್ರೀತಿಗೂ ಈ ಪ್ರೀತಿಗೂ ಬಹಳ ವ್ಯತ್ಯಾಸ ಇದೆ ಅಂತಾರೆ ಉದಾಹರಣೆಗೆ ನಮ್ಮ ಅನುಭವವನ್ನೇ ನಾವು ಒಮ್ಮೆ ಮರುಕಳಿಸಿ ನೋಡಿದರೆ ಗೊತ್ತಾಗತ್ತೆ ನಾವು ಯಾರೋ ಕೇಳಿದ್ರು ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ತೀಯ ಖಂಡಿತ ಮಾಡ್ತೇನೆ ಎಷ್ಟು ತುಂಬ ಮಾಡ್ತೇನೆ ಎಷ್ಟು ಹೇಳಲಿಕ್ಕಾಗೋಲ್ಲ ಅಂತ ನಾವು ಹೇಳೋದೇನೆ ಹೇಳಿಬಿಡ್ತೇವೆ ನನಗಿಂತ ಹೆಚ್ಚು ಪ್ರೀತಿ ಮಾಡ್ತೇನೆ ಅಂತ ಬಾಯಲ್ಲಿ ಬಂದುಬಿಡುತ್ತೆ ಆದರೆ ಏನಾದರೂ ಅಂತಹ ಪ್ರಸಂಗ ಬಂತು ಅಂತಂದರೆ ನಾವು ಯಾರನ್ನೂ ನೋಡೋದಿಲ್ಲ ಬೇಕಾದರೆ ನೋಡಿ ಏನೋ ಮನೆಗೆ ಬೆಂಕಿ ಬಿತ್ತು ಅಂತ ಇಟ್ಕೊಳ್ಳಿ ಬೆಂಕಿ ಬಿದ್ದಾಗ ಮನೆಯಲ್ಲಿ ಇವನು ಇದ್ದಾನೆ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ ಏನೋ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡ್ತಾನೆ ಅವರನ್ನು ಪಾರು ಮಾಡಲಿಕ್ಕೆ ಹೆಂಡತಿ ಮಕ್ಕಳಲ್ವ ಕಟ್ಕೊಂಡವರು ಜವಾಬ್ದಾರಿ ಪಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾವಾಗ ಅವರನ್ನು ಪಾರು ಮಾಡುವ ರಭಸದಲ್ಲಿ ತಾನೇ ಸಾಯುವ ಪ್ರಸಂಗ ಬಂತು ಅಂದ್ರೆ ಅವರನ್ನು ಬಿಟ್ಟು ಹೊಂಟ ಅಂತಂದ್ರು ಆವಾಗ ಯಾರು ಕಾಣುವುದಿಲ್ಲ ನಾನು ಅಷ್ಟು ಮಾತ್ರ ಉಳಿಯುತ್ತೆ ನಾನು ಬದುಕಿದ್ರೆ ಸಾಕು ಉಳಿಯುತ್ತೋ ಇಲ್ವೋ ಹಾಗಾದ್ರೆ ಮನುಷ್ಯ ಎಲ್ಲರಕ್ಕಿಂತೂ ಜಾಸ್ತಿ ಯಾರನ್ನು ಪ್ರೀತಿ ಮಾಡ್ತಾನೆ ಹೆಂಡತಿ ಅಲ್ಲ ಮಕ್ಕಳು ಅಲ್ಲ ಅಪ್ಪ ಅಮ್ಮ ಅಲ್ಲ ಮತ್ತಾರನ್ನು ತನ್ನನ್ನು ತಾನೇ ಜಾಸ್ತಿ ಪ್ರೀತಿ ಮಾಡ್ತಾನೆ ಅಂತ ಅವನನ್ನು ಅವನು ಎಷ್ಟು ಪ್ರೀತಿ ಮಾಡಿದ ಮತ್ತಿನ್ನೊಬ್ಬರನ್ನು ಅಷ್ಟು ಪ್ರೀತಿ ಮಾಡುವುದಿಲ್ಲ ಅಂತ ಇದು ನಮ್ಮಿಮ್ಮಲ್ಲಿ ಮಾಡ್ತಕ್ಕಂಥ ಪ್ರೀತಿ ದೇವರಂತಾನೆ ಹಾಗಾದ್ರೆ ಇದೇ ಪ್ರೀತಿ ದೇವರಲ್ಲಿ ಆಗುವುದಿಲ್ಲ ದೇವರಂತಾರೆ ನಿಮ್ಮಕ್ಕಿಂತೂ ಹೆಚ್ಚು ನನ್ನನ್ನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡು ಆವಾಗ ನೋಡೋಣ ಬರ್ತೇನೆ ಅಂತಾನೆ ಭಕ್ತಿ ಅಂದ್ರೆ ಏನು ಆಚಾರ್ಯರು ತಾತ್ಪರ್ಯದಲ್ಲಿ ಭಕ್ತಿ ಶಬ್ದಕ್ಕೆ ಅರ್ಥ ಬರೀತಾರೆ ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಸ್ನೇಹ ಅಂದ್ರೆ ಭಕ್ತಿ ಭಕ್ತಿ ಎಂತ ಪ್ರೀತಿ ಎಂತ ಪ್ರೀತಿ ಮಾತ್ರ ಸುದೃಢ ಅಂತ ಎಂಥ ಪ್ರಸಂಗ ಬಂದರೂ ಕೂಡ ಆ ಪ್ರೀತಿ ಕಮ್ಮಿ ಆಗಬಾರದು ಕೊನೆಗೆ ನನ್ನ ದೇಹನೂ ಹೋಗುತ್ತೆ ಆಗ್ಲಿ ತೊಂದರೆ ಇಲ್ಲ ದೇವರನ್ನು ಪ್ರೀತಿ ಮಾಡೋದು ಬಿಡಬಾರದು ಸುದೃಢ ಅಷ್ಟು ನಂಬಿಕೆಯಿಂದ ದಾರ್ಢ್ಯ ಅಷ್ಟು ಬೇಕು ಆ ಪ್ರೀತಿಯಲ್ಲಿ ಇನ್ನು ಇನ್ನು ಎಂಥದ್ದಾಗಿರಬೇಕು ಮಹಾತ್ಮ್ಯ ಜ್ಞಾನಪೂರ್ವ ಬರೀ ಏನೋ ಪ್ರೀತಿ ಮಾಡ್ತಾನೆ ಈಗಲೂ ಉತ್ತರ ಭಾರತಕ್ಕೆಲ್ಲ ಹೋದರೆ ದ್ವಾರಕಾ ವೃಂದಾವನ ಮಥುರಾದಲ್ಲೆಲ್ಲ ಹೋದರೆ ಅಲ್ಲಿ ಅರ್ಚಕರು ದೇವರನ್ನು ಪ್ರೀತಿ ಮಾಡ್ತಾರೆ ಭಾರಿ ಪ್ರೀತಿ ಮಾಡ್ತಾರೆ ಎಷ್ಟು ಅಂತಂದ್ರೆ ಒಳಗಿನ ಗುಟ್ಟು ದೇವರ ಬಲ್ಲ ಆದರೆ ಮೇಲ್ನೋಟಕ್ಕಾದ್ರೂ ಹೇಳ್ತಾರೆ ನೀವು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಅಲ್ಲಿ ಹೋಗಿ ವೃಂದಾವನ ಮಥುರಾದಲ್ಲಿ ಹೋಗಿ ದರ್ಶನ ಎರಡೆರಡು ನಿಮಿಷಕ್ಕೊಮ್ಮೆ ಬಟ್ಟೆ ಎಳಿತಾರೆ ಬಿಡ್ತಾರೆ ಯಾಕೆ ಅಲ್ಲ ನಮ್ಮ ಪುಟ್ಟ ಬಾಲಕ ಕೃಷ್ಣ ಅವನನ್ನು ಇಷ್ಟು ಜನವನ್ನು ನೋಡಿದ್ರೆ ದೃಷ್ಟಿಯಾಗತ್ತೆ ಅವನಿಗೆ ತೊಂದರೆ ಆಗ್ಬೋದು ಅದರಿಂದ ಹೆಚ್ಚು ನೋಡ್ಲಿಕ್ಕಿಲ್ಲ ಅಂತ ಮುಚ್ಚಿಬಿಡ್ತಾರೆ ಪುರಿಯಲ್ಲಿ ಗೊತ್ತು ನಮಗೆ ಜಗನ್ನಾಥಪುರಿ ಅಲ್ಲಿ ಈ ಸಂದರ್ಭದಲ್ಲಿ ಮೇ ಜೂನ್ ತಿಂಗಳಲ್ಲಿ ಉತ್ಸವ ಆಗತ್ತೆ ಅಲ್ಲಿ ಆ ಉತ್ಸವ ಸಂದರ್ಭಕ್ಕಿಂತ ಮೊದಲು 15 ದಿವಸ ನೀವು ಹೋಗಿ ನೋಡುವ ಯಾರು ಎಂಥ ಮಿನಿಸ್ಟರ್ ಬಂದರೂ ಕೂಡ ದರ್ಶನ ಸಿಗೋಲ್ಲ ಅಲ್ಲಿ ಯಾಕೆ ಅವರು ಅಲ್ಲಿಯ ಅರ್ಚಕರು ಹೇಳ್ತಾರೆ ಏನು ಅಂತ ಕೃಷ್ಣ ಈಗ ಪುಟ್ಟ ಬಾಲಕ ನಮ್ಮ ಜಗನ್ನಾಥ ಹೆಸರು ಜಗನ್ನಾಥ ಆದರೆ ಹೆಸರು ಬಾಲಕ ಅಂತ ಜಗತ್ತಿಗೆ ನಾಥ ಇವ ಆದ್ರೆ ಹುಡುಗನೇ ಇವನಿಗೆ ಈ ಸಂದರ್ಭದಲ್ಲಿ ಈ ಬಿಸಿಲು ಕಾಲ ಹೋಗಿ ಮಳೆಗಾಲ ಬರುವ ಪ್ರಸಂಗದಲ್ಲಿ ಮೊದಲ ಮಳೆ ಅದು ಹೆಚ್ಚು ದೇವರ ಮೇಲೆ ಅದರ ಗಾಳಿ ಬೀಸಿದರೆ ದೇವರಿಗೆ ಚಿಕ್ಕ ಮಗುವವ ಅವನಿಗೆ ಏನಾದರೂ ತೊಂದರೆ ಆಗ್ಬಹುದು ಶೀತ ಆಗಬಹುದು ತಲೆನೋವು ಆಗ್ಬಹುದು ಅದರಿಂದ ದರ್ಶನ ಇಲ್ಲ ಅಂತ ಹೇಳ್ತಾರೆ ಒಳಗಿನ ಗುಟ್ಟು ಏನೇ ಇರಲಿ ತಯಾರು ಮಾಡ್ತಾರೆ ಉತ್ಸವಕ್ಕೆ ರೆಡಿ ಮಾಡ್ತಾರೆ ಅದೆಲ್ಲ ಬೇಡ ಆದರೆ ಅವರ ಅನಸಿಕೆ ಒಳ್ಳೆ ಚಿಂತನೆ ಎಷ್ಟು ಒಳ್ಳೆ ಚಿಂತನೆ ನಮ್ಮ ಮನೆಯಲ್ಲಿ ಮಗುವಿನ ತರ ಅವರ ಭಗವಂತನನ್ನು ಪ್ರೀತಿ ಮಾಡ್ತಾರೆ ಆದರೆ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಒಂದು ಇದು ಮಹಿಮೆ ಅಲ್ಲ ಅಂತಾರೆ ವಿದುರ ಭಾಗವತ ಧರ್ಮಗಳನ್ನು ಆಚಾರ್ಯರು ಪಟ್ಟಿ ಮಾಡ್ತಾರೆ ಲೆಕ್ಕ ಮಾಡ್ತಾರೆ ತಾತ್ಪರ್ಯದಲ್ಲಿ ನೋಡಿ ಯಾರು ಶುದ್ಧ ಭಾಗವತ ಧರ್ಮದಲ್ಲಿ ಇದ್ದವರು ಇಡೀ ಮಹಾಭಾರತದಲ್ಲಿ ಅಂತಂದ್ರೆ ಒಬ್ಬ ಅವರಿಗೆ ಜಾಲಾಡಿಸಿದಾಗ ಸಿಕ್ಕವರಿಬ್ಬರು ಒಂದು ಭೀಮಸೇನ ಇನ್ನೊಬ್ಬಳು ದ್ರೌಪದಿ
ಅಲ್ಲ ವಿದುರ ಎಂಥ ಪ್ರಸಂಗ ಬಂದರೂ ಕೂಡ ದೇವರನ್ನು ಬಿಟ್ಟಿಲ್ಲ ಅಲ್ವಾ ಅವನು ಯದ್ಯಪಿ ಧೃತರಾಷ್ಟ್ರನ ಪಕ್ಷದಲ್ಲಿ ದುರ್ಯೋಧನನ ಪಕ್ಷದಲ್ಲಿ ಇದ್ದರೂ ಕೂಡ ಪಾಂಡವರಿಗೆ ಕೃಷ್ಣನಿಗೆ ಬೇಕಾದಂತೆ ನಡ್ಕೊಳ್ತಾ ಇದ್ದಲ್ವಾ ಹಾಗಾದರೆ ಶುದ್ಧ ಭಾಗವತ ಧರ್ಮದಲ್ಲಿ ಇರಲಿಲ್ವಾ ವಿದುರ ಇದ್ದ ಆದರೆ ಒಂದು ಕಡೆ ತಪ್ಪಿದಾನೆ ಅಂತ ಹೇಳ್ತಾರೆ ಯಾರು ಯಾರು ಎಲ್ಲಿ ಎಲ್ಲಿ ಧರ್ಮದಿಂದ ಚ್ಯುತರಾದರು ಅಂತ ನನಗೆ ಲೆಕ್ಕ ಕೊಡ್ತಾರೆ ಮಧ್ವರು ತಾತ್ಪರ್ಯದಲ್ಲಿ ವಿದುರನಿಗಾಗುವಾಗ ಅಂತಾರೆ ವಿದುರ ಒಂದು ಕಡೆಯಲ್ಲಿ ಪ್ರೀತಿ ಜಾಸ್ತಿಯಾಗಿ ತಪ್ಪಿದ ಅಂತಾರೆ ಅವರು ಏನಾಯ್ತಂತೆ ಗೊತ್ತು ನಮಗೆಲ್ಲ ಕೃಷ್ಣ ಸಂಧಾನಕ್ಕೆ ಅಂತ ಬಂದ ದುರ್ಯೋಧನನ ಅರಮನೆಗೆ ಬರುವಾಗ ದಾಸರು ಅಂತಾರೆ ವಿದುರನ ಮನೆ ಪಾಲುಂದ ಅಂತ ಅಲ್ವಾ ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ಅಂತ ದಾಸ ಒಂದು ಕಡೆ ಹೇಳ್ತಾರೆ ಅಂದ್ರೆ ಆ ಸಂಧಾನಕ್ಕೆ ಅಂತ ದುರ್ಯೋಧನನ ಅರಮನೆಗೆ ಬರುವಾಗ ವಿದುರನ ಮನೆ ಕರ್ಕೊಂಡು ಹೋದ ಅಂತ ಕೃಷ್ಣನನ್ನು ಕೃಷ್ಣನೇ ಹೋದ ವಿದುರನ ಮನೆಗೆ ಭಕ್ತ ಅಲ್ವೋ ಹೋದ ಹೋದ ಕೂಡಲೇ ಹಾಲು ಕೊಟ್ಟ ಅಂತೆ ಕುಡಿದ ಆನಂತರ ವಿದುರ ಒಂದು ಮಾತು ಹೇಳ್ತಾನೆ ಗುಟ್ಟಾಗಿ ಕೃಷ್ಣನಿಗೆ ಕೃಷ್ಣ ನೀನು ಹೋಗ್ಬೇಡ ಅರಮನೆಗೆ ಯಾಕೆ ಅಂದ್ರೆ ನೀನು ಹೋದರೆ ನಿನ್ನನ್ನು ಕೊಲ್ಲಿ ಬಿಡ್ತಾರೆ ಅವರು ದುರ್ಯೋಧನ ನಿನ್ನನ್ನು ಕೊಲ್ಲಿಕ್ಕೆ ಕರೆಸಿದಾನಿಲ್ಲಿ ಸಂಧಾನಕ್ಕಲ್ಲ ಹೋಗ್ಬೇಡ ಹೋಗ್ಬಿಡಿ ಹಿಂದೆ ಇಲ್ಲಿಂದಲೇ ದುಷ್ಟಿದ್ದಾರೆ ಅವರು ಅಂತ ಕೃಷ್ಣ ಮಾತಾಡಲಿಲ್ಲ ಅದೇ ತಪ್ಪಿದ ಅಂತಾರೆ ಯಾಕೆ ಹೇಳಿ ಸಾವಿಲ್ಲದ ಹರಿಗೆ ಸಾವುಂಟು ಅಂತ ತಿಳ್ಕೊಂಡದ್ದೇ ದೊಡ್ಡ ತಪ್ಪು ಅಂತಾರೆ ದೇವರಿಗೆ ಸಾವುಂಟ ಅವನು ಅನಾದಿ ಅಲ್ವೋ ಅವನು ನಿತ್ಯ ಅಲ್ವಾ ಸಾವು ಎಂಬತಕ್ಕಂತಹ ದೇವರಿಗೆ ಇಲ್ಲ ಇಲ್ಲದೇ ಇರತಕ್ಕಂತಹದ್ದನ್ನು ಇದೆ ಅಂತ ತಿಳ್ಕೊಂಡಲ್ವೋ ಅದೇ ತಪ್ಪು ಅಂತಾರೆ ಅಂದ್ರೆ ಧರ್ಮ ಎಷ್ಟು ಸೂಕ್ಷ್ಮ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು ನಾವು ಅಷ್ಟೂ ಪ್ರೀತಿ ಅಲ್ಲ ಮಾಹ ಅದಕ್ಕೆ ಹೇಳಿದ್ದು ಭಕ್ತಿ ಅಂತಂದ್ರೆ ಸುಲಭ ಅಲ್ಲ ಮಹಾತ್ಮ್ಯ ಜ್ಞಾನಪೂರ್ವ ದೇವರ ಮಹಿಮೆ ಏನು ಭೀಮಸೇನ ಎಲ್ಲಿಯೂ ಚ್ಯುತಿ ಮಾಡಲಿಲ್ಲ ಧರ್ಮದಿಂದ ಎಂಥ ಪ್ರಸಂಗ ಕೃಷ್ಣನಿಗೆ ಗೊತ್ತಿರಲಿಲ್ವಾ ದ್ರೌಪದಿ ಹೀಗಾಗತ್ತೆ ಅಂತ ಎಲ್ಲರೂ ಬೈಲಿಕ್ಕೆ ಶುರು ಮಾಡಿದರು ಕೃಷ್ಣನನ್ನು ಆದರೆ ದ್ರೌಪದಿ ಭೀಮ ಮಾತ್ರ ಸುಮ್ಮನೆ ಕೂತಿದ್ರು ಗೊತ್ತಿತ್ತು ಅವರಿಗೆ ಕೃಷ್ಣನಿಗೆ ಗೊತ್ತು ಇದೆಲ್ಲ ಅವನು ಏನು ಮಾಡಬೇಕಂತ ಅವನಿಗೆ ಗೊತ್ತು ನೋಡಿಕೊಳ್ತಾನೆ ನಾವು ಯಾಕೆ ಬಾಯಿ ಹಾಕಿ ಪಾಪ ಕಟ್ಟಿಕೊಳ್ಳೋದು ಸುಮ್ಮನೆ ಕೂತಿದ್ದ ಭೀಮ ದ್ರೌಪದಿಯರಿಬ್ಬರು ಅದೇ ರೀತಿ ಇಲ್ಲಿ ಕೂಡ ಅಂದರೆ ಭಗವಂತನಲ್ಲಿ ಪ್ರೀತಿ ಅಂದರೆ ಎಂಥ ಪ್ರೀತಿ ಮಾಡಬೇಕು ಮಹಾತ್ಮೆ ಜ್ಞಾನಪೂರ್ವ ಭಗವಂತನ ಮಹಿಮೆಗಳನ್ನು ಚೆನ್ನಾಗಿ ತಿಳುಕೊಂಡು ನಂತರ ಪ್ರೀತಿ ಮಾಡಿ ಒಂದು ವೇಳೆ ಉದಾಹರಣೆಗೆ ವೇದವ್ಯಾಸರು ಹೇಳ್ತಾರೆ ಉದಾಹರಣೆ ಅಂತಲ್ಲ ಇದು ಸತ್ಯ ಏನು ಸೂತ್ರ ಭಾಷ್ಯ ಸೂತ್ರಗಳಲ್ಲಿ ವೇದವ್ಯಾಸರು ಹೇಳಿದ್ದನ್ನೇ ಸೂತ್ರ ಭಾಷ್ಯದಲ್ಲಿ ಆಚಾರ ಒಂದು ಕಡೆ ಹೇಳ್ತಾರೆ ಒಂದು ಅಧಿಕರಣವೇ ಇದೆ ಅದು ಏನದು ಸ್ವಪ್ನ ಗೊತ್ತು ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ರಾತ್ರಿ ಮಲ್ಕೊಂಡಾಗ ಸ್ವಪ್ನ ಬಿದ್ದೇ ಬೀಳುತ್ತೆ ಕೆಲವರು ನೆನಪಿರುತ್ತೆ ನೆನವು ನೆನಪಿರಲ್ಲ ಅಷ್ಟೇ ಬೆಳಗ್ಗೆ ಎದ್ದಾಗ ಏನದು ಸ್ವಪ್ನದಲ್ಲಿ ನಾವು ಒಂದು ಆನೆಯನ್ನು ಕಂಡಿವಿ ಅಂತ ಇಟ್ಕೊಳ್ಳೋಣ ಕೆಲವರಂತಾರೆ ಸುಳ್ಳು ಯಾರಾದರೂ ಕೆಲವರು ಅಂದರೆ ಲೌಕಿಕರ ಹತ್ರ ಕೇಳಿದ್ರೆ ನನಗೆ ಈ ರೀತಿ ಸ್ವಪ್ನವಿತ್ತು ರಾತ್ರಿ ಹಿಂದೆ ಹೇಳ್ತಾರೆ ಅವರು ನಿನ್ನೆ ಊಟದಲ್ಲಿ ಊಟ ಸರಿಯಾಗಿಲ್ಲ ಕಾಣುತ್ತೆ ಅವನಿಗೆ ಪಿತ್ತ ಜಾಸ್ತಿ ಆಯಿತು ಅದರಿಂದ ಸ್ವಪ್ನ ಬೀಳಲಿಕ್ಕೆ ಶುರುವಾಯಿತು ಏನೇನೋ ಕಾಣಲಿಕ್ಕೆ ಶುರುವಾಯಿತು ಅಂತಾರೆ ಆದರೆ ಇದೆಲ್ಲ ಸ್ವಪ್ನದಲ್ಲಿ ಕಾಣುವ ಆನೆ ಸತ್ಯ ಭಗವಂತನ ಮಹಿಮೆ ಇದು ಭಗವಂತನ ಮಹಿಮೆಯನ್ನು ಹೇಳಿಕೊಂಡು ಹೋಗುವಾಗ ಇದನ್ನು ತೋರಿಸ್ತಾರೆ ಹೇಳ್ತಾರೆ ಅಲ್ಲಿ ಯದ್ಯಪಿ ಹೊರಗಿನ ನಾವು ಕಾಣ್ತಕ್ಕಂಥ ಆನೆಗೂ ಈ ಆನೆಗೂ ವ್ಯತ್ಯಾಸ ಇದೆ ಅದೇ ಇದು ಅಲ್ಲ ಆದರೆ ಅದು ಸತ್ಯ ಇದು ಸತ್ಯ ಎಷ್ಟು ಸೂಕ್ಷ್ಮ ನಮ್ಮ ನಾರಾಯಣ ಅಂತಂದರೆ ಕನಸಲ್ಲಿ ಒಂದು ಮೂಲೆಯಲ್ಲಿ ಅಷ್ಟು ದೊಡ್ಡ ಆನೆಯನ್ನು ಸೃಷ್ಟಿ ಮಾಡಿ ಆಗಿಂದಾಗಲೇ ಸತ್ಯವಾದ ಆನೆಯನ್ನು ಸೃಷ್ಟಿ ಮಾಡಿ ಹಿಂದೆ ಅಳಿಸಿಬಿಡ್ತಾನೆ ಅಂತ ಯಾರಿಗೆ ಸಾಧ್ಯತೆ ಉಂಟು ಈ ರೀತಿ ಶಕ್ತಿ ಯಾರಿಗಿದೆ ಅಂತ ಕೇಳ್ತಾರೆ ಆಚಾರ್ಯರು ವೇದವ್ಯಾಸರೇ ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ತಾರೆ ಸ್ವಪ್ನದಲ್ಲಿ ಆಗುವಾಗ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಅಳಿಸಬಲ್ಲ ಸಾಮರ್ಥ್ಯ ಇದು ಮಹಿಮೆ ಈ ರೀತಿಯಾದಂತಹ ಮಹಿಮೆಗಳನ್ನು ತಿಳ್ಕೊಂಡು ದೇವರದ್ದು ಪ್ರೀತಿ ಮಾಡಬೇಕು ಸುದೃಢ ಆ ಪ್ರೀತಿ ಎಂಥದ್ದಾಗಬೇಕು ಮಾತ್ರ ಮಹಿಮೆಗಳ ಜ್ಞಾನ ಬಂತು ಆವಾಗ ಮಾಡುವ ಪ್ರೀತಿ ತನ್ನಿಂತಾನೆ ಸ್ವಲ್ಪ ಧಾರಢ್ಯ ಬರ್ತದೆ ಕೆಲವರು ಇದ್ದಾರೆ ನಮ್ಮಲ್ಲೇ ಇದ್ದಾರೆ ಕೆಲವರು ಎಂಥ ಪ್ರಸಂಗ ಬರಲಿ ದೇವರಿದ್ದಾನೆ ನಾವ್ಯಾಗ ತಲೆ ಕೆಡಿಸ್ಕೊಳ್ಳೋದು ಅನ್ನೋರು ಇದ್ದಾರೆ ಈಗಲೂ ಇದ್ದಾರೆ ಇಲ್ಲೇ ಉಡುಪಿಯಲ್ಲೇ ಕಾಪು ಹೇಗ್ರೀವಾಚಾರ್ಯರು ಅಂತ ಮೊದಲಿದ್ರು ಸಾಮಾನ್ಯ ಎಲ್ರಿಗೂ ಪರಿಚಯ ಇದೆ ಅವರದ್ದು
ಹೇಗಿದ್ರೂ ಕೂಡ ಗೊತ್ತವರು. ಉಡುಪಿಯಲ್ಲಿ ಅವರಂತಹ ಪಂಡಿತರು ಇನ್ನೊಬ್ಬರಿಲ್ಲ. ಎಲ್ಲ ಏನು ಯಾವ ಶಾಸ್ತ್ರ ಕೇಳಿದರೂ, ಯಾವ ಮೂಲೆ ಧರ್ಮಶಾಸ್ತ್ರ ಎಷ್ಟು ಸೂಕ್ಷ್ಮ ಕೇಳಿದರೂ ಕೂಡ ಎಲ್ಲದಕ್ಕೂ ಉತ್ತರ, ಥಟ್ಟ ಉತ್ತರ ಹೇಳಿಬಿಡ್ತಾರೆ ಅವರು. ಆದರೆ ಒಂದು ಕಡೆ ನಿಲ್ಲುವವರಲ್ಲ ಅವರು. ಅವರ ವೇಷ ನೋಡಿದರೆ ಇವರು ಏನು ಇವರ ಈ ರೀತಿ ಜ್ಞಾನವುಳ್ಳವರು ಅಂತೇವೆ ನಾವು. ಭಿಕ್ಷುಕರಕ್ಕಿಂತ ಹತ್ತತ್ತ ಅವ್ರದ್ದು ಆಚೆ. ಭಿಕ್ಷುಕರಾದರೂ ಸ್ವಲ್ಪ ಮಾಡರ್ನ್ ಆಗಿರ್ತಾರೆ ಅವರು. ಹಾಗೂ ಅಲ್ಲ, ಒಂದು ಐದಾರು ಪಟ್ಟೆ ಮಡೆ, ಒಂದು ಮೇಲೆ ಒಂದರ ಮೇಲೆ ಒಂದು ಮಡಿ ಉಟ್ಕೊಂಡ್ರು, ಮತ್ತೊಂದು ಮೇಲೆ ಅಂಗಸ್ತ್ರ ಉಟ್ಕೊಂಡ್ರು ಹೊರಡ್ತಾ ಇದ್ರು. ಇದು ಜ್ಞಾನಿಗಳ ಲಕ್ಷಣ ಅಂತಾರೆ. ಯಾಕೆ ಅವ್ರು ಹೇಳ್ತಿದ್ರು, ಎಂಥದೇ ಆಗಲಿ ಮನೆಯಲ್ಲಿ ಮಕ್ಕಳು ಮದುವೆ, ದೇವರಿದ್ದಾನೆ ನೋಡಿಕೊಳ್ತಾನೆ. ಅವರಿಗೆ ಆ ಧಾರಡ್ಡೆ ಇತ್ತು. ಯಾಕೆ ಅವರಷ್ಟು ಶಾಸ್ತ್ರಗಳೆಲ್ಲ ಚಿಂತನೆ ಮಾಡಿದ ನಂತರ, ಭಗವಂತನ ಮಹಿಮೆಯನ್ನು ತಿಳಿಕೊಂಡ ನಂತರ ಬಂದಿರುವ ಜ್ಞಾನ ಪ್ರೀತಿ ಅದು ಸುದೃಢ. ಮತ್ತು ಸರ್ವತೋಧಿಕ, ಅವರ ಹತ್ರ ಹೋಗಿ ನಾಲ್ಕು ಪೆಟ್ಟು ಹೋದ್ರು ಸುಮ್ಮಿರ್ತಾರೆ ಅವರು. ಯಾಕೆ ದೇವರಿದ್ದಾನೆ ರಕ್ಷಣೆ ಮಾಡುವನ್ನ, ಈ ದೇಹ ನಂದಲ್ಲ, ನನಗೆ ಬೇಡ, ಅವನು ಮುಖ್ಯ ನನಗೆ, ಅವನು ಬೇಕಾದವನು. ತಮ್ಮಕ್ಕಿಂತ ಹೆಚ್ಚು, ತಮ್ಮ ದೇಹಕ್ಕಿಂತ ಹೆಚ್ಚು ಪ್ರೀತಿ ಮಾಡುವವರು ಅವರು ದೇವರನ್ನು ಮಾಡ್ತಾ ಇದ್ರು. ಅದನ್ನೇ ಭಕ್ತಿ ಶಬ್ದ ಅರ್ಥ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ, ಎಲ್ಲಕ್ಕಿಂತ ಹೆಚ್ಚು, ನನಗಿಂತ ಹೆಚ್ಚು ದೇವರನ್ನು ಪ್ರೀತಿ ಮಾಡುದು ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಆಚಾರ್ಯರು ಕೊಟ್ಟ ಉತ್ತರ ಇದು. ಈ ರೀತಿ ಭಕ್ತಿ ಯಾರು ಮಾಡ್ತಾರೆ, ಆ ಒಂದು ಮಟ್ಟಕ್ಕೆ ಯಾರು ಏರಿರ್ತಾರೆ, ಅವರು ಕರ್ಮ ಮಾಡಬೇಕಾಗಿಲ್ಲ ಅಂತ ಅಷ್ಟೇ ತಾತ್ಪರ್ಯ. ವಿನಃ ನಮ್ ಕೈಲಾಗೋಲ್ಲ ಅಂತ ಸುಳ್ಳು ಸುಳ್ಳು ಹೇಳಿ ಮನೆಯಲ್ಲಿ ಯಾಕೆ ಇಂಟ್ರೆಸ್ಟ್ ಇಲ್ಲ ಜಪ ಮಾಡಲಿಕ್ಕೆ, ಅದಕ್ಕೆ ದೇವರಲ್ಲಿ ಭಕ್ತಿ ಮಾಡಿದ್ರು ಸಾಕು. ಕೆಲವರು ಪಂಗಡ ಈಗಲು ಅಂತದ್ದಿದೆ, ಉದಾಸೀನದ ಒಂದು ಮೂರ್ತಿ ಇದು. ಒಂದು ಇನ್ನೊಂದು ಮಾರ್ಗ ಉದಾಸೀನ, ಏನು ಮಾಡ್ತಕ್ಕಂಥದ್ದು ಬೇಡ, ಆದ್ರೆ ದೇವರಲ್ಲಿ ಭಕ್ತಿ ಮಾಡೋಣ ಸಾಕು, ಅಷ್ಟು ಹೇಳಿದ್ದಾರೆ ಶುಕಾಚಾರ್ಯರ ಭಾಗವತದಲ್ಲಿ. ಅಷ್ಟು ಮಾತ್ರ ಮಾಡಿದ್ರೆ ಆ ರೀತಿ ಜ್ಞಾನ ಬರಬೇಕು, ಭಕ್ತಿ ಬರಬೇಕು ಅಂತಂದ್ರೆ ಮೊದಲು ಇಷ್ಟೆಲ್ಲ ಹಿಂದೆ ಹೇಳಿದ ತಪಸ್ಸು, ಬ್ರಹ್ಮಚರ್ಯ, ಶ್ರಮ, ದಮ, ತ್ಯಾಗ, ಸತ್ಯ, ಶೌಚ, ನಿಯಮ, ಯಮಾದಿಗಳು ಮಾಡಿರ್ಬೇಕವ. ಮಾಡಿ ಇದ್ದರೆ ಈ ಜನ್ಮದಲ್ಲಿ ಅಂತಲ್ಲ, ಎಷ್ಟು ಜನ್ಮದ್ದು ಮಾಡಿರ್ಬೋದು. ನಾವಂತೇವೆ ಕೆಲವೊಮ್ಮೆ ಚಿಕ್ಕ ಮಕ್ಕಳೆಲ್ಲ ಈಗಿನೆಲ್ಲ ಪೇಪರ್ಸ್ ಎಲ್ಲ ಬರ್ತವೆ, ಚಿಕ್ಕ ಹುಡುಗನಾಗಿರುವಾಗಲೇ ಡ್ರೈವಿಂಗ್ ಮಾಡ್ತಾನವ, ಚಿಕ್ಕ ಹುಡುಗ ಇದ್ದಾಗಲೇ ಎಸ್ ಎಲ್ ಸಿ ಇದ್ದು ಡಿಗ್ರಿ ಇದ್ದೆಲ್ಲ ಮ್ಯಾಥಮೆಟಿಕ್ಸ್ ಕ್ಲಿಯರ್ ಮಾಡ್ತಾನವ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ ನಾವು. ಎಲ್ಲಿಂದ ಬಂತವನಿಗೆ ಅದು ಜ್ಞಾನ? ಈ ಜನ್ಮದಲ್ಲಿ ಪಾಠ ಕೇಳಿದ್ನು ಇಲ್ಲ. ಮತ್ತೆ ಹೇಗೆ? ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕೆಲಸ ಮನಸ್ಸಲ್ಲಿ ಅದರ ಸಂಸ್ಕಾರ ಹಾಗೆ ಇರುತ್ತೆ. ಈ ಜನ್ಮದಲ್ಲಿ ಹುಟ್ಟಿದಾಗ ಅದು ಉದ್ಭೂತ ಆಗತ್ತೆ ಭಗವಂತನ ಅನುಗ್ರಹದಿಂದ. ಆದ್ದರಿಂದ ಏನು ಒಮ್ಮಿಂದೊಮ್ಮೆ ಭಕ್ತಿ ಮಾಡ್ತೇನೆ ಆಗುವುದಿಲ್ಲ, ಅಷ್ಟು ಸುಲಭ ಇಲ್ಲ ಭಕ್ತಿ ಅಂದ್ರೆ. ಅದಕ್ಕೋಸ್ಕರ ಎರಡನೆಯ ಪಂಗಡದವರು ಅಂತ ಹೇಳಿದರು, ಕೈಲಾಗದೇ ಇದ್ದವರು ಅಂತಲ್ಲ, ಈ ಎಲ್ಲ ತಪಸ್ಸಾದಿಗಳನ್ನು ಮೆಟ್ಟಿ ಮೇಲೆ ಹೋದವರಿಗೆ ಅವರು ಕರ್ಮ ಮಾಡಬೇಕಾಗಿಲ್ಲ ಪಾಪ ಪರಿಹಾರಕ್ಕೋಸ್ಕರ, ಮತ್ತೇನು ಭಕ್ತಿ ಮಾಡಿದ್ರೆ ಸಾಕು ಅಂತಾರೆ. ಏನದು ಕೇಚಿತ್ ಕೇವಲ ಯಾ ಭಕ್ತಿ, ಅಲ್ಲಿ ಹೇಳ್ತಾರೆ ಕೇವಲ ಶಬ್ದ ಪ್ರಯೋಗ ಮಾಡ್ತಾರೆ ಶುಕಾಚಾರ್ಯರು. ಭಕ್ತಿ ಎಂಥ ಭಕ್ತಿ? ಶುದ್ಧವಾದ ಭಕ್ತಿ. ಕೇವಲ ಅಂದ್ರೆ ಶುದ್ಧವಾದ ಭಕ್ತಿ ಯಾರು ಮಾಡ್ತಾರೆ? ಆ ರೀತಿ ಇದ್ದವರು ವಾಸುದೇವ ಪರಾಯಣಾಹ. ಏನು ವಸ್ತು ನೋಡಿದ್ರು, ಏನು ಶಬ್ದ ಕೇಳಿದ್ರು ದೇವರು ಚಿಂತನೆ ಬರ್ತದಂತೆ. ಶುಕಾಚಾರ್ಯರೇ ಹಾಗಿದ್ರು. ಅವರ ಬಗ್ಗೆ ಆರಂಭದ ಶ್ಲೋಕದಲ್ಲೇ ಒಂದು ಮೂರನೇ ಶ್ಲೋಕದಲ್ಲಿ ಚಿತ್ರಣ ಕೊಡ್ತಾರೆ. ಯಾರೋ ಕೇಳಿದ್ರಂತೆ, ಅಲ್ಲ ಶುಕಾಚಾರ್ಯ ಶುಕಾಚಾರ್ಯರು ಅಂತ ಹೇಳ್ತೀರಿ, ಅವರನ್ನು ಗುರ್ತು ಹಿಡಿಯುವ ಬಗ್ಗೆ ಹೇಗೆ? ಅಲ್ಲ ನಿಮ್ಮದ್ರಲ್ಲಿ ತಿರುಗಾಡ್ತಿರ್ತಾರೆ, ಹೇಗೆ ಗುರ್ತು ಹಿಡಿಯೋದು ಹೇಗೆ ಇವರೇ ಶುಕಾಚಾರ್ಯರು ಅಂತ? ಅವರೇನು ಹೆಸರು ಪಟ್ಟಿ ಹಾಕೊಂಡು ತಿರುಗುವುದಿಲ್ಲ, ಮತ್ತೆ ಹೇಗೆ ಗೊತ್ತು ಇವರಿಗೆ? ಅದಕ್ಕೆ ವೇದವ್ಯಾಸರು ಕೊಟ್ಟ ಉತ್ತರ, ಎಂ ಪ್ರವ್ರಜಂತಂ. ಯಾರು ಹೋಗ್ತಾ ಇರ್ತಾರೆ ಹೇಗೆ ಅಂತಂದ್ರೆ, ಹಿಂದಿನಿಂದ ಮಕ್ಕಳು ಬಂದು ಚಿಕ್ಕ ಪುಂಡವರು ಬಂದು ಕಲ್ಲು, ಅವರು ಯಾರ ಮೇಲೆ ಕಲ್ಲು ತೂರಾಡಿಕೊಂಡು ತಮಾಷೆ ಮಾಡಿಕೊಂಡು ಹೋಗ್ತಿರ್ತಾರೋ ಅಂಥವರನ್ನೇ ಶುಕರು ಅಂತ ತಿಳಿಯಿರಿ ಅಂತಾರೆ. ಅನುಪೇತಂ ಅಪೇತ ಕೃತ್ಯಂ, ಒಂದೊಂದು ಶಬ್ದನಲ್ಲಿ ಶುಕಾಚಾರ್ಯರ ಬಗ್ಗೆ ಹೇಳುವಾಗ ವೇದವ್ಯಾಸರು ತನ್ನ ಮಗನೇ ಮಗನ ಬಗ್ಗೆ ಹೇಳುವಾಗ ಅಂದ್ರೆ ತಮ್ಮ ದೇಹದ ಅಭಿಮಾನವನ್ನು ತ್ಯಾಗ ಮಾಡಿ ಹೋಗತಕ್ಕಂಥವರು, ದೇವರನ್ನು ಅರಸಿಕೊಂಡು ಹೋಗತಕ್ಕಂಥವರು ಯಾರಿರ್ತಾರೆ ಅವರನ್ನು ಶುಕರು ಅಂತ ತಿಳಿಯಿರಿ. ಆವಾಗ ಮಾತ್ರ ಇಷ್ಟೆಲ್ಲ ಕರ್ಮ ಮಾಡಿದ ನಂತರ ಆ ರೀತಿ ಜ್ಞಾನ ಬರುತ್ತೆ ನಮಗೆ. ವಾಸುದೇವ ಪರಾಯಣರು ಆಗ ಆಗ್ತೇವೆ ನಾವು. ಕ್ಷಣ ಕ್ಷಣದಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಕೂಡ ಜಗನ್ನಾಥದಾಸರಂತಾರೆ,
ಮಕ್ಕಳ ಆಡಿಸುವಾಗ ಏನು ಬೇಕಿದ್ರು ಮಾಡ್ರಿ, ಆಚೆ ಈಚೆ ಕಸ ಬಳಿಯುವಾಗ, ಮನೆ ಕೆಲಸ ಮಾಡುವಾಗ, ಯಾವಾಗ ಬೇಕಿದ್ರು ದೇವರ ಸ್ಮರಣೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಆ ಸ್ಮರಣೆ ಮಾಡುವಾಗ ಆ ಶಬ್ದದಿಂದ ಹೇಳುವ ಗುಣ ನಮ್ಮ ತಲೆಗೆ ಬರಬೇಕು. ಮನಸ್ಸೆಲ್ಲೋ ದೇಹ ಎಲ್ಲೋ ಆಗಬಾರದು. ಈಗಿನ ಶಾಲೆಗಳಲ್ಲಿ ಕೆಲವರು ಹಾಗಿರ್ತಾರೆ. ಗಾದೆ ಮಾತು ಇಂಗ್ಲೀಷಲ್ಲೊಂದು ಗಾದೆ ಮಾತಿದೆ, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅಂತ. ಶಾಲೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಇರ್ತಾರಂಥವ್ರು. ಏನು ಅವ್ರ ದೇಹ ಮಾತ್ರ ಉಪಸ್ಥಿತಿ, ಪ್ರೆಸೆಂಟ್ ಅಂದ ಕೈ ಇದೆ, ಓಕೆ ತಲೆ ಇದೆ, ಅಸೆಂಬ್ಲಿಯಲ್ಲಿ ಲೆಕ್ಕ ಮಾಡಿದ ಹಾಗೆ, ತಲೆ ಒಳಗೆ ಗೊತ್ತಿಲ್ಲ. ಹಾಗಾಗಬಾರ್ದು ಅಂತಾರೆ. ವಾಸುದೇವ ಪರಾಯಣತ್ವ ಬರುವುದು ಇಷ್ಟು ವರ್ಷದ ಇಷ್ಟು ಜನ್ಮಗಳ ಅಭ್ಯಾಸದಿಂದ ವಾಸುದೇವ ಪರಾಯಣತ್ವ ಬರುತ್ತೆ. ಸುಮ್ಮ ಸುಮ್ಮನೆ ಬರುವುದಿಲ್ಲ ಅದು. ಅದಕ್ಕೆ ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣ, ಇಂಥವರು ಮಾತ್ರ ಭಕ್ತಿ ಮಾಡಿದ್ರು ಸಾಕು, ಕೂತಲ್ಲಿ ಕೂತು ಭಕ್ತಿ ಮಾಡಿದ್ರು ಸಾಕು, ಅಘಂ ಭುಮ್ಮಂತಿ ಕಾರ್ಸ್ನೇನ, ಅವರು ಏನೇನು ತಪ್ಪು ಮಾಡಿದ್ದಾರೋ ಪಾಪಗಳು ಎಲ್ಲವೂ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಕಾರ್ಸ್ನೇನ ಹೇಗೆ, ನಿನ್ನೆ ಹೇಳಿದ್ರು ಅವರಿಗೆ ಪಾಪ ಪರಿಹಾರ ಆಗತ್ತೆ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು. ಬಿದಿರಿನ ವೃಕ್ಷಕ್ಕೆ ಬೆಂಕಿ ಕೊಟ್ಟಾಗ ಹೇಗೋ ಹಾಗೆ ಅಂತ ಒಂದು ಮಾತು ಹೇಳಿದ್ರು ನಿನ್ನೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ಆದರೆ ಆ ಉದಾಹರಣೆಗೂ ಇದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಏನಂತಾರೆ, ನೀಹಾರಮಿವ ಭಾಸ್ಕರ ಅಂತ ಹೇಳ್ತಾರೆ. ನೀಹಾರ ಅಂದ್ರೆ ಬೆಳಗ್ಗೆ ಎದ್ದು ನೋಡಿದಾಗ ಒಂದು ಹನಿ ಬೀಳ್ತಾ ಇರ್ತದೆ, ಪನಿ ಅಂತ ನಾವು ಇಲ್ಲಿ ಉಡುಪಿಯಲ್ಲಿ ಕರಿತೇವೆ. ಅಥವಾ ಚಳಿಗಾಲದಲ್ಲಿ ರಾತ್ರಿ ಹೊತ್ತು ಬೀಳ್ತಿರ್ತದೆ ಹನಿ ಬೀಳತಕ್ಕಂಥದ್ದು, ಮಂಜು ಬೀಳುವುದು ಅಂತ. ಮಂಜು ಹಾಗೆ ಗಟ್ಟಿ ಗಟ್ಟಿಯಾಗೆ ಬೀಳ್ತದೆ, ಕೆಲವೊಮ್ಮೆ ಬಿದ್ದ ನಂತರ ಅದು ಆಗಿಂದಾಗೆ ಹೋಗುವುದಿಲ್ಲ. ರಾತ್ರಿ ಬಿತ್ತು ಅಂದ್ರೆ ಅಥವಾ ಬೆಳಗ್ಗೆ ಬಿತ್ತು ಅಂದ್ರೆ ಬೆಳಜಾಮಲಿ ಸೂರ್ಯ ಬರುವವರೆಗೆ ಅದು ಹೋಗುವುದಿಲ್ಲ, ಅದರ ಪಸೆ ಹೋಗುವುದಿಲ್ಲ. ಅದರ ಪಸೆ ಹೋಗುವುದು ಯಾವಾಗ, ಸೂರ್ಯನ ಕಿರಣ ಬಿತ್ತು ಅಂದ್ರೆ ಮತ್ತೆ ಇಲ್ಲಿ ನಿಹಾರ ಬಿದ್ದಿದೆಯೋ, ಮಂಜು ಬಿದ್ದಿದೆಯೋ ಅಂತ ಕೇಳಬೇಕು. ಅಂದ್ರೆ ಆ ಮಂಜಿನ ಸ್ವಲ್ಪ ಕೂಡ ಲೇಷ ಇಲ್ಲದೆ ಪೂರ್ಣವಾಗಿ ಸೂರ್ಯ ಕಿರಣ ಹೇಗೆ ನಾಶ ಮಾಡುತ್ತೋ ಆ ರೀತಿ, ಈ ರೀತಿಯ ಭಗವಂತನನ್ನು ಚಿಂತನೆ ಮಾಡತಕ್ಕಂಥವರು ಕೇವಲ ಭಕ್ತಿಯಿಂದ ಕ್ಷಣ ಕ್ಷಣದಲ್ಲಿ ಒಂದೊಂದು ಅಕ್ಷರದಲ್ಲಿ ಒಂದೊಂದು ವಸ್ತುವಿನಲ್ಲಿ ಕೂಡ ದೇವರ ಚಿಂತನೆ ಮಾಡತಕ್ಕಂಥವರು ಅವರ ಮಾಡಿರ್ತಕ್ಕಂಥ ಪಾಪಗಳು ಆ ರೀತಿ ನಾಶ ಆಗತ್ತೆ. ಅಂದ್ರೆ ಅದರ ಗುರುತೂ ಇರಲ್ಲ, ಪೂರ್ಣವಾಗಿ ನಾಶ ಆಗತ್ತೆ. ಅಲ್ಲ ನಿನ್ನೆ ಹೇಳಿದ್ರಲ್ವಾ ಶುಕಾಚಾರ್ಯರೇ, ಕರ್ಮಣ ಕರ್ಮ ನಿರ್ಹಾರ ಮುನಿ ಆತ್ಯಂತಿಕ ಇಷ್ಯತೆ ಅಂತಂದ್ರು. ಏನು ಕರ್ಮ, ಪಾಪ ಕರ್ಮ, ಪಾಪ ಫಲ ಹೋಗತಕ್ಕಂಥದ್ದು, ಏನು ಕರ್ಮ ಮಾಡಿದ್ರೂ ಪೂರ್ಣವಾಗಿ ಹೋಗುವುದಿಲ್ಲ ಅಂತ ತೀರ್ಮಾನ ಕೊಟ್ಟಾಯ್ತಲ್ವಾ, ಮತ್ತೀಗ ಹೇಗಂದ್ರು ಪೂರ್ಣವಾಗಿ ಹೋಗುತ್ತೆ ಅಂತ ಹೇಗಂದ್ರು? ಅದೇ ಇರ್ತಕ್ಕಂಥದ್ದು ಹಿಂದೆ ಹೇಳಿದ್ದು, ದೇವರ ಅರಿವು ಇಲ್ಲದೇ ಮಾಡಿದ ಏನು ಕರ್ಮ ಮಾಡಿದರೂ ಕೂಡ, ಮುಂದೆ ಹೇಳ್ತಾರೆ ಅದನ್ನೇ, ಏನು ಕರ್ಮ ಮಾಡಿದರೂ ಕೂಡ ಪೂರ್ಣ ಹೋಗುವುದಿಲ್ಲ ಪಾಪ. ಆದರೆ ವಾಸುದೇವ ಪರಾಯಣತ್ವ ಭಕ್ತಿಯಿಂದ ವಾಸುದೇವನನ್ನು ಚಿಂತನೆ ಮಾಡಿಕೊಂಡು ಯಾರು ನಿತ್ಯ ಇಟ್ಕೊಂಡಿರ್ತಾರೋ ಭಕ್ತರು, ಅಂಥವರು ಮಾಡಿದ ಪಾಪ ಮಾತ್ರ ಒಂದು ಸ್ವಲ್ಪನೂ ಉಳಿಯದೆ ಎಲ್ಲವನ್ನೂ ನಾಶ ಮಾಡ್ತಾನೆ ಅಂತೆ ನಾರಾಯಣ. ಅಘಂ ಭುಮ್ಮಂತಿ ಕಾರ್ಸ್ನೇನ ನೀಹಾರಮಿವ ಭಾಸ್ಕರ, ಸೂರ್ಯ ಬಂದಾಗ ಹೇಗೆ ಮಂಜಿನ ಲವಲೇಶನೂ ಇಲ್ಲದೆ ಗುರ್ತೂ ಕೂಡ ಇಲ್ಲದೆ ಹೇಗೆ ಒಣಗಿ ಹೋಗುತ್ತೋ ಆ ರೀತಿ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನು ನಾರಾಯಣನ ಸ್ಮರಣೆ ಭಕ್ತಿ ಆ ರೀತಿ ಪರಿಹಾರ ಮಾಡುತ್ತೆ ಅಂತ ಎರಡು ರೀತಿಯಾದ ಉಪಾಯಗಳನ್ನು ಶುಕಾಚಾರ್ಯರು ಹೇಳ್ತಾರೆ. ಅನಂತರ ಅದೇ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನವೈ ಪುನಂತಿ ರಾಜೇಂದ್ರ ಸುರಾಕುಂಭ ಅಲ್ಲ, ಕರ್ಮ ಏನೋ ಬೇಕಾದಷ್ಟು ಮಾಡ್ತಾರೆ. ಹಿಂದೊಬ್ಬ ಇದ್ದ ಅಂತೆ, ಪುರಾಣದಲ್ಲಿ ಬರುತ್ತೆ, ಪ್ರಾಚೀನ ಬರಿಷ್ ಅಂತ ಒಬ್ಬನ ಹೆಸರು ರಾಜ. ಯಾಕೆ ಬಂತವನಿಗೆ ಅಂದ್ರೆ, ಅವನ ಎಲ್ಲಿ ಜಾಗ ಸಿಕ್ತ, ಜಾಗ ಸಿಕ್ತು, ದರ್ಭ ಸಿಕ್ತ, ಅಲ್ಲಿ ಒಂದು ದೊಡ್ಡ ಕುಂಡ ತಯಾರು ಮಾಡಿದ, ಯಾಗ ಮಾಡ್ಲಿಕ್ಕೆ ಶುರು ಮಾಡಿದ. ಒಂದು ಜಾಗ ಅಂತವನಿಗಿಲ್ಲ, ಏನೇನೋ ಯಾಗ ಸಿಕ್ಕಾಪಟ್ಟೆ ಯಾಗ ಶುರು ಮಾಡಿದ ಅಂತ. ಎಷ್ಟರವರೆಗೆ ಅಂತಂದ್ರೆ, ಏನು ಪ್ರಾಣಿ ಕಾಣತ್ತೋ ಅದನ್ನು ತಗೊಂಡೋಗಿ ಅಲ್ಲಿ ಹಾಕೋದು, ಅಂಥ ರೀತಿ ಶುರು ಮಾಡಿದ ಅಂತ. ಅದು ಸರಿಯಲ್ಲ. ಯಾಕೆ, ಅವನಿಗೆ ಪುಣ್ಯ ಬರಲಿಲ್ಲ, ಪಾಪ ಬಂತು ಅಂತಾರೆ. ಯಾಕೆ ಹೇಳಿ, ಅದನ್ನೇ ನವೈ ಗುಣಂತಿ ರಾಜೇಂದ್ರ ಯಾವಾಗ, ನಾರಾಯಣ ಪರಾಂಗ್ಮುಖೈಹಿ,
ಭಗವಂತನ ಚಿಂತನೆ ಇಲ್ಲದೆ ಬರೀ ಕೆಂಡ ಪ್ರತಿಷ್ಠೆ ಅಗ್ನಿ ಪ್ರತಿಷ್ಠೆ ಮಾಡುವುದು ಅದರಲ್ಲಿ ತುಪ್ಪ ಸುರಿಯುವುದು ಏನು ಹೋಮ ಮಾಡ್ತಿದ್ದೇನೆ ಏನು ಚಿಂತನೆ ಗೊತ್ತಿಲ್ಲ ಈ ರೀತಿ ಆಗಬಾರ್ದು ಏನೇ ಯಾಗ ಮಾಡಲಿ ಹೋಮ ಶಬ್ದ ಇದೆ ನಮಗೆ ಎಷ್ಟು ಒಳ್ಳೆ ಶಬ್ದ ಗೊತ್ತು ನಮಗೆ ಅದು ಹೋಮ ಅಲ್ಲಿ ಮೂರು ಅಕ್ಷರ ಸಂಧಿ ಗೊತ್ತು ನಮಗೆಲ್ಲ ಸಂಧಿಯಲ್ಲಿ ಬಿಡಿಸಿ ಅಕ್ಷರ ಅಕ್ಷರ ಬಿಡಿಸ್ತಕ್ಕಂಥದ್ದೊಂದು ಕ್ರಮ ಇದೆ ಏನು ಅಕ್ಷರ ಮೂರು ಅಕ್ಷರ ಸೇರಿದೆ ಅಂತ ಅಲ್ಲಿ ಹೋಮ ಅಂದರೆ ಹ ಪ್ಲಸ್ ಉ ಪ್ಲಸ್ ಮ ಮೂರು ಅಕ್ಷರ ಸೇರಿ ಹೋಮ ಅಂತಾಯಿತು ಹಕಾರಕ್ಕೆ ಅಲ್ಲಿ ಉಕ ಅಕಾರ ಉಕಾರಕ್ಕೆ ಗುಣಸಂಧಿ ಹೋ ಅಂತಾಯಿತು ಹೋಮ ಅಂದರೆ ಮೂರು ಅಕ್ಷರ ಹಕಾರ ಉಕಾರ ಮಕಾರಗಳು ಸೇರಿ ಹೋಮ ಏನರ್ಥ ಅದು ಯಾವಾಗ ಹೋಮ ಅಂತಾಗತ್ತೆ ಅಗ್ನಿ ಪ್ರತಿಷ್ಠೆ ಮಾಡಿ ಕುಂಡದಲ್ಲಿ ಆಜ್ಯವನ್ನಾಹುತಿ ಕೊಟ್ಟ ಕ್ಷಣಕ್ಕೆ ಅದು ಹೋಮ ಅಂತಾಗುವುದಿಲ್ಲ ಮತ್ತು ಯಾವಾಗ ಆ ಕೊಡ್ತಾ ಇರುವಾಗಲೇ ಅಗ್ನಿ ಪ್ರತಿಷ್ಠೆ ಮಾಡಿ ಆಹುತಿಯನ್ನು ಕೊಡ್ತಾ ಇರುವಾಗಲೇ ಹ ಅಂದರೆ ಹಯಗ್ರೀವನ ಭಗವಂತ ಹಯವದನ ಅಂತಂದರೆ ಜ್ಞಾನಕ್ಕೆ ಅಭಿಮಾನಿ ಹಯಗ್ರೀವನ ಭಗವಂತನ ಊ ಅಂದರೆ ಉತ್ತಮವಾದ ಉತ್ಕೃಷ್ಟವಾದ ಮಾ ಅಂದರೆ ಜ್ಞಾನ ಅಲ್ವಾ ಜಗನ್ನಾಥದಾಸರು ಹೇಳ್ತಾರೆ ಮಾ ಅಂತಂದರೆ ಲಕ್ಷ್ಮೀ ಯಾಕೆ ಜ್ಞಾನಕ್ಕೆ ಅಭಿಮಾನಿಯವಳು ಅಂತಹ ಲಕ್ಷ್ಮಿಯನ್ ಲಕ್ಷ್ಮಿಯ ಗಂಡ ಮಾಧವ ಮಾಯಾಹ ಧವ ಧವ ಅಂದರೆ ಗಂಡ ಲಕ್ಷ್ಮಿಯ ಗಂಡ ಮಾಧವ ಶಬ್ದಕ್ಕರ್ಥ ಮಾ ಅಂದರೆ ಜ್ಞಾನ ಅಂತರ್ಥ ಜ್ಞಾನಕ್ಕೆ ಅಭಿಮಾನಿ ಲಕ್ಷ್ಮಿ ಅಂತ ಹಯಗ್ರೀವ ದೇವರ ಉತ್ತಮವಾದ ಮಾ ಅಂದರೆ ಜ್ಞಾನದಿಂದ ಕೂಡಿಕೊಂಡು ನಾವು ಆಹುತಿ ಕೊಟ್ಟಿವಿ ಅಂತಂದರೆ ಅದು ಹೋಮ ಇಲ್ಲದಿದ್ರೆ ಬರೀ ಮಾ ಇಲ್ಲ ಅಲ್ಲಿ ಮಕಾರ ಜ್ಞಾನನೇ ಇಲ್ಲದೆ ಏನು ಮಾಡಿದರು ಅಲ್ಲಿ ಯಾರು ತಗೊಳ್ತಾರೆ ಅಂತ ಕೂಡ ನಮಗೆ ಪರಿವಿಲ್ಲದೆ ನಾವು ಆಹುತಿ ಕೊಡ್ತಾ ಇದ್ರೆ ಯಾರು ಯಾರಿಗೆ ಕೊಡೋದು ಅಗ್ನಿ ಯಾರಿಗೆ ಕೊಡಬೇಕವ ಅವನೇನೋ ಕೊಡೋದು ಕೊಡ್ತಾನೆ ಆ ಪುಣ್ಯ ನಮಗೆ ಬರಬೇಕಾದ್ರೆ ಇಷ್ಟು ಚಿಂತನೆ ಬೇಕಂತೆ ಆಚಾರ್ಯರು ಒಳ್ಳೆ ರೀತಿಯಲ್ಲಿ ಚಿಂತನೆ ಕೊಡ್ತಾರೆ ನಮಗೆ ತಂತ್ರಸಾರ ಸಂಗ್ರಹದಲ್ಲಿ ಯಾವುದೇ ಒಂದು ಹೋಮ ಮಾಡಿ ಯಾವುದೇ ಯಾಗ ಮಾಡಿ ಏನು ಬೇಕಿದ್ರು ಮಾಡಿ ಆದರೆ ಇಷ್ಟು ಚಿಂತನೆ ತಲೆಯಲ್ಲಿ ನಮಗೆ ಪ್ರತಿಯೊಂದು ಮಂತ್ರದ ಅರ್ಥ ನಮಗೆ ಗೊತ್ತಾಗುವುದಿಲ್ಲ ಅಷ್ಟು ಜ್ಞಾನ ನಮಗಿಲ್ಲ ಆದರೆ ಒಂದು ಸುಲಭ ಮಾರ್ಗ ಕೊಟ್ಟರು ಆ ಸುಲಭ ಮಾರ್ಗದಿಂದ ಇಡೀ ಜ್ಞಾನ ಅಂದರೆ ಎಷ್ಟು ದೇವರ ಗುಣವೇ ಅಷ್ಟನ್ನು ತಿಳ್ಕೊಂಡಂತ ಒಂದು ಪುಣ್ಯ ಬರುತ್ತೆ ಅಂತೆ ಹೋಮ ಮಾಡಿದ ಪುಣ್ಯ ಬರುತ್ತೆ ಅಂತೆ ಹೇಗದು ಅಂದರೆ ಆ ವಿಷ್ಣು ವೀರ್ಯಾತ್ಮಕಂ ಬನ್ನಿಂ ಆ ಕುಂಡ ಏನಿದೆ ಅಗ್ನಿ ಕುಂಡ ಆ ಕುಂಡವನ್ನು ಲಕ್ಷ್ಮಿ ಅಂತ ಚಿಂತನೆ ಮಾಡಿ ಅಂತಾರೆ ಆಚಾರ್ಯರು ಹೇಳುವ ಕ್ರಮ ಆ ಕುಂಡದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡುವಾಗ ವಿಷ್ಣು ಇದು ಇದು ಅಗ್ನಿ ಅಂದರೆ ಬೇರೆ ಯಾರು ಅಲ್ಲ ವಿಷ್ಣು ಅಂತ ದೇವರೇ ಅಗ್ನಿ ರೂಪದಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಆ ಲಕ್ಷ್ಮ್ಯಾತ್ಮಕವಾದ ಕುಂಡದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿ ನಂತರ ಆಹುತಿಯನ್ನು ಕೊಡಿ ಅವರಿಬ್ಬರಿಗೆ ಅಂತ ಚಿಂತನೆ ಮಾಡಿಕೊಂಡು ಆಹುತಿ ಕೊಟ್ಟರೆ ಖಂಡಿತವಾಗಿ ಅಲ್ಲಿಂದ ಫಲಸಿದ್ಧಿ ಆಗತ್ತೆ ಲಕ್ಷ್ಮೀನಾರಾಯಣರು ಒಟ್ಟಿಗೆ ನಿಂತರೆ ಅಲ್ಲಿ ಏಕತ್ರ ಚಿಂತನೆ ಮಾಡಿದಿವಿ ಅಂತಂದರೆ ಖಂಡಿತವಾಗಿ ನಮಗೆ ಬೇಕಾದ ಫಲ ಕೊಡ್ತಾರೆ ಆದರೆ ಚಿಂತನೆ ಬೇಕು ಮಾತ್ರ ಸುಮ್ಮನೆ ಏನೋ ಅಗ್ನಿ ಇದೆ ಕುಂಡ ಇದೆ ಅಗ್ನಿ ತೋಂಬ ಅಂತಂದರೆ ಅಡುಗೆ ಶಾಲೆಯಲ್ಲಿ ಅಡುಗೆ ಮಾಡುವ ಒಲೆಯಲ್ಲಿರುವ ಅಗ್ನಿ ತಗೊಂಡು ಬಂದು ಹಾಕಿದ ಹೋಮ ಮಾಡಿದ ಇಲ್ಲ ಅಗ್ನಿಗೂ ಸಂಸ್ಕಾರಗಳಿದೆ ಪ್ರತಿಷ್ಠೆ ಮಾಡಿದ ಅಗ್ನಿಗೆ ಷೋಡಶ ನಮಗೆ ಇದ್ದಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದಂತೆ ಷೋಡಶ ಕರ್ಮಗಳಾಗಲಿಕ್ಕಿದೆ ಷೋಡಶ ಕರ್ಮ ಉಪಚಾರಗಳೆಲ್ಲ ಆದ ನಂತರ ಅವನಿಗೆ ವೈಷ್ಣವ ದೀಕ್ಷೆ ಕೊಡಲಿಕ್ಕಿದೆ ನಂತರ ಆಹುತಿ ಕೊಟ್ಟರೆ ಅವನು ತಗೊಂಡೋಗಿ ಶುದ್ಧವಾದ ಆಹುತಿಯನ್ನು ದೇವರಿಗೆ ತಲುಪಿಸ್ತಾನಂತ ಇದು ನಿಜವಾದ ಕ್ರಮ ಅಂತಾರೆ ಆದರೆ ಆದ್ದರಿಂದ ಕೃಷ್ಣ ಗೀತೆಯಲ್ಲಿ ಕೂಡ ಹೇಳಿರ್ತಕ್ಕಂಥ ರೀತಿಯಲ್ಲಿ ನೋಡಿದರೆ ನಾವು ಏನು ಬೇಕಿದ್ರೂ ಕರ್ಮ ಮಾಡ್ರಿ ಆದರೆ ದೇವರ ಜ್ಞಾನದಿಂದ ಕೂಡಿಕೊಂಡು ನಾವು ಏನು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಮಾಡಿ ತಿಳಿದು ಮಾಡಿ ಫಲ ತುಂಬ ಉಂಟು ತಿಳಿಯದೆ ಮಾಡಿದರೂ ಉಂಟು ಆದರೆ ಸ್ವಲ್ಪ ಮಾತ್ರ ಹೆಚ್ಚಿರುವುದಿಲ್ಲ ನನ್ನ ಗುರುಗಳು ಪರ್ಯಾಯದಲ್ಲಿ ಇಲ್ಲಿ ಇದೇ ರಾಜಾಂಗಣದಲ್ಲಿ ಹೇಳ್ತಾ ಇದ್ರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಪ್ರವಚನ ಮಾಡ್ತಾ ಇದ್ರು ಸ್ವಾಮಿಗಳು ಒಂದೊಂದು ಅದಮಾರ ಸ್ವಾಮಿಗಳು ಒಂದೊಂದು ಶಬ್ದಕ್ಕೂ ಭಗವಂತನ
ಒಂದೊಂದು ಶಬ್ದಕ್ಕೂ ಹೆಸರಿಗೂ ಅನೇಕ ಅರ್ಥಗಳನ್ನು ಹೇಳಿಕೊಂಡು ಪ್ರವಚನ ಮಾಡಿದ್ರು ಮಾಡಿದ್ದಾರೆ ಅಲ್ಲ ಇಡೀ ನಿತ್ಯ ಸಹಸ್ರನಾಮ ಪಾರಾಯಣ ಮಾಡುವಾಗ ಅಷ್ಟು ಶಬ್ದಗಳು 1008 ನಾಮಗಳ ಚಿಂತನೆ ನಮಗೆ ಅರ್ಥ ಚಿಂತನೆ ಕಷ್ಟ ಅಲ್ವಾ ಯಾಕೆ ಒಂದು ಹೇಳಿದ್ದನ್ನು ತಲೆಯಲ್ಲಿ ನೆನಪಿಟ್ಟುಕೊಂಡು ಚಿಂತನೆ ಮಾಡುವುದೇ ದೊಡ್ಡ ಕಷ್ಟ ನಮಗೆ ಹಾಗಿರುವಾಗ 1008 ನಾಮಗಳು ಒಂದೊಂದಕ್ಕೆ 2-3 ಅರ್ಥಗಳು ಸಾಧ್ಯ ಉಂಟಾ ಹಾಗಾದ್ರೆ ಏನು ಮಾಡುವುದು ಅಂತಂದ್ರೆ ಸ್ವಾಮಿಗಳೇ ಅದಕ್ಕೆ ಉಪಾಯವನ್ನು ಹೇಳಿದ್ರು ಏನು ಅಂತ ಇವತ್ತು ಸಹಸ್ರನಾಮ ಪಾರಾಯಣ ಮಾಡುವಾಗ ಮೊದಲನೇ ಶಬ್ದ ವಿಶ್ವಂ ಇಡೀ ಸಹಸ್ರನಾಮ ಪಾರಾಯಣ ಮಾಡುವುದಕ್ಕಿಂತ ಮೊದಲು ವಿಶ್ವ ಅಂದ್ರೆ ಏನರ್ಥ ವಿಶ್ವ ಶಬ್ದದ ಅರ್ಥ ಏನು ಅಂತ ಚಿಂತನೆ ಮಾಡಿಕೊಂಡು ನಂತರ ಇಡೀ ಸಹಸ್ರನಾಮ ಬೇರೆ ಶಬ್ದಗಳ ಅರ್ಥ ಚಿಂತನೆ ಬಾರದೇ ಇದ್ರೂ ತೊಂದರೆ ಇಲ್ಲ ಒಂದು ಶಬ್ದದ ಅರ್ಥ ಒಂದು ದಿವಸ ಇವತ್ತು ವಿಶ್ವ ಶಬ್ದದ ಅರ್ಥ ಚಿಂತನೆ ಮಾಡಿಕೊಂಡು ಪಾರಾಯಣ ಮಾಡೋಣ ಬೇಡ ನಾಳೆ ದಿವಸ ವಿಷ್ಣು ವಿಶ್ವಂ ವಿಷ್ಣುಹು ವಿಷ್ಣು ಶಬ್ದ ಅರ್ಥ ಚಿಂತನೆ ಮಾಡಿಕೊಂಡು ಇಡೀ ಪಾರಾಯಣ ಮಾಡೋಣ ಪೂರ್ಣ ಅರ್ಥ ಸಹಿತ ಚಿಂತನೆ ಮಾಡಿ ಪಾರಾಯಣ ಮಾಡಿದಷ್ಟು ಫಲ ಕೊಡ್ತಾನೆ ದೇವರು ಅಂತಾರೆ ವೇದ ಪಾರಾಯಣ ಮಾಡ್ತೇವೆ ವೇದಕ್ಕೆ ಏನೇನು ಅರ್ಥ ಗೊತ್ತಿಲ್ಲ ನಮಗೆ ಅಷ್ಟು ಜ್ಞಾನಿಗಳು ಯಾರು ಇಲ್ಲ ವೇದಕ್ಕೆ ಅರ್ಥ ಮಾಡತಕ್ಕಂಥದ್ದು ಕ್ರಮೇಣವಾಗಿ ಬರ್ತದೆ ದೇವರ ಅನುಗ್ರಹದಿಂದ ಆದ್ರೆ ಈಗ ಮಾಡುವಾಗ ಬರೀ ಶಬ್ದಗಳೇ ಹೇಳಿಕೊಂಡು ಹೋಗುವುದಾ ಅಲ್ಲ ಮತ್ತೆ ಅದಕ್ಕೂ ಒಂದು ಉಪಾಯ ಕೊಟ್ಟಿದ್ದಾರೆ ಏನು ಇಡೀ ಎಲ್ಲ ವೇದದಲ್ಲಿರ್ತಕ್ಕಂಥ ಪ್ರತಿ ಒಂದು ಅಕ್ಷರ ಸ್ವರ ಶಬ್ದ ವಾಕ್ಯಗಳಿಂದ ಎಲ್ಲದರಿಂದಲೂ ಪ್ರತಿಪಾದ್ಯನಾದವನು ನಾರಾಯಣ ನೀನು ಇಷ್ಟು ತಲೆಯಲ್ಲಿಟ್ಟುಕೊಂಡು ಪಾರಾಯಣ ಮಾಡೋಣ ಪೂರ್ಣ ಫಲ ಕೊಡ್ತಾನೆ ಅಂತ ನಿನ್ನೆ ಹೇಳಿದಂತೆ ದಾಸರಂದ್ರು ಆ 3 ಯುಗದಲ್ಲಿ ಮಾಡ್ತಕ್ಕಂಥ ಯಜ್ಞಯಾಗಾದಿಗಳು ದೇವತಾರ್ಚನೆ ಏನೇನು ಮಾಡಿದ್ರೂ ಕೂಡ ಏನು ಫಲ ಕೊಡ್ತದೆ ಅಷ್ಟು ಫಲ ಕಲಿಯುಗದಲ್ಲಿ ಕೇಶವ ಎನಲು ಬಂದೊದಗುವುದು ಪುರಂದರ ವಿಠಲ ಅಂತ ದಾಸ ನಿನ್ನೆ ನೋಡಿದ್ದೀವಿ ನಾವು ಅಷ್ಟು ಸುಲಭವಾಗಿ ನಮಗೆ ಕಲಿಯುಗದಲ್ಲಿ ಇರ್ತಕ್ಕಂಥ ನಮಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸುಲಭ ಅನುಷ್ಠಾನ ಮಾಡಿಕೊಟ್ಟಿದ್ದಾರೆ ನಮಗೆ ಅದನ್ನೇ ನಾರಾಯಣ ಪರಾನ್ಮುಗೈಹಿ ಭಗವಂತನ ಚಿಂತನೆ ಇಲ್ಲದೆ ಎಂಥ ದೊಡ್ಡ ಯಾಗ ಮಾಡಿದರೂ ಕೂಡ ಅದಕ್ಕೆ ಫಲ ಇಲ್ಲ ನ ಪೂಯೇತ ಪವಿತ್ರರೂ ಆಗುವುದಿಲ್ಲವರು ಪವಿತ್ರರಾದ್ರೆ ತಾನೇ ಜ್ಞಾನ ಬಂದು ಕೂಡಲಿಕ್ಕೆ ಒಳಗಿಂದ ದೇಹದಲ್ಲಿ ಪಾಪವೇ ತುಂಬಿಕೊಂಡಿದ್ರೆ ಬೇರೆ ಏನು ತುಡುಕಿಸಿದ್ರು ಕೂಡ ಒಳಗೆ ಜಾಗ ಇಲ್ಲ ಅಂದ್ರೆ ಇಲ್ಲಿಂದ ಹೋಗತಕ್ಕಂಥದ್ದು ಅದಕ್ಕೆ ಏನ್ ಮಾಡಬೇಕು ಮೊದಲು ಆ ದೇಹವನ್ನು ಮೊದಲು ಖಾಲಿ ಮಾಡಬೇಕು ಒಳಗೆ ಪಾಪ ತುಂಬಿಕೊಂಡಿದೆ ಆ ಪಾಪವನ್ನು ಮೊದಲು ಹೊರಗೆ ಖಾಲಿ ಹಾಕಿ ಖಾಲಿ ಮಾಡಿದರೆ ಒಳಗೆ ಜಾಗ ಆಗತ್ತೆ ಜಾಗ ಆದ ನಂತರ ಶುದ್ಧರಾದ ಮೇಲೆ ದೇವರ ಬಗ್ಗೆ ಪಾಠನೋ ಪ್ರವಚನೋ ಕೇಳಿಕೊಂಡು ಬಂದ್ರೆ ಕೇಳಿರುವ ಭಗವಂತನ ಪಾಠ ವಿಚಾರಗಳು ಗುಣಗಳ ಚಿಂತನೆ ಎಲ್ಲ ಒಳಗೆ ಕೂಡ್ಲಿಕ್ಕೆ ಜಾಗ ಸಿಗತ್ತೆ ನಂತರ ಅವನ ಬಗ್ಗೆ ಚಿಂತನೆ ಮಾಡಲಿಕ್ಕಾಗತ್ತೆ ಇಲ್ಲಿ ಹೇಳುವಾಗ ಯಾರು ದೇವರ ಚಿಂತನೆ ಇಲ್ಲದೆ ಏನು ಕರ್ಮ ಮಾಡಿದರೂ ಕೂಡ ಪ್ರಾಯಶ್ಚಿತ್ತಾನೆ ಚೀರ್ಣಾನಿ ನಾರಾಯಣ ಪರಾನ್ಮುಖೈಹಿ ನವೈ ಪುನಂತಿ ರಾಜೇಂದ್ರ ಖಂಡಿತವಾಗಿ ಅವರಿಗೆ ಪವಿತ್ರರಾಗುವುದಿಲ್ಲ ಅಂತ ನಿಶ್ಚಯವಾಗಿ ಹೇಳ್ತಾರೆ ನವೈ ಪುನಂತಿ ಆಗುವುದೇ ಇಲ್ಲ ಅವರಿಗೆ ಹೇಗೆ ಉದಾಹರಣೆ ಸುರಾಕುಂಭ ನಿವಾಪಗಾಹ ಗೊತ್ತು ನಮಗೆಲ್ಲ ಲಕ್ಷ್ಮೀ ಶೋಭಾನೆ ಪ್ರತಿನಿತ್ಯ ಹೇಳ್ತೇವೆ ನಾವು ಅದರಲ್ಲಿ ರಾಜರು ಹೇಳ್ತಾರೆ ಗಂಗೆ ಜೀವನ ಸೇರುವ ಪಾಪವ ಕಳೆವಾಳು ಈ ವಾಸುದೇವಗಣೆಯುಂಟೆ ಅಂತ ಹೇಳ್ತಾರೆ ರಾಜರಲ್ಲಿ ಜೀವರಾಶಿಗಳಲ್ಲಿ ಎಷ್ಟು ಜನ ಅನಂತ ಜೀವರಾಶಿಗಳಿದ್ದಾರೆ ಎಲ್ಲರಲ್ಲಿ ತುಂಬಿರುವ ಪಾಪಗಳನ್ನು ಗಂಗೆಯಲ್ಲಿ ಒಮ್ಮೆ ಮುಳುಗಿದ್ರೆ ಸಾಕಂತೆ ಆ ಮನುಷ್ಯನಲ್ಲಿರುವ ಎಲ್ಲಾ ಪಾಪವನ್ನು ಪರಿಹಾರ ಮಾಡ್ತಾಳೆ ಗಂಗೆ ಆ ಗಂಗೆಗೆ ಆ ಶಕ್ತಿ ಕೊಟ್ಟವನು ಯಾರು ನಾರಾಯಣ ಯಾಕೆ ನಾರಾಯಣ ಪಾದದ ಒಂದು ಬೆರಳಿನಿಂದ ಹುಟ್ಟಿರುವವಳು ಗಂಗೆ ಅವಳಿಗೆ ಆ ಶಕ್ತಿ ಇದೆ ಹಾಗೆ ಅಂತ ಹೇಳಿ ಹೇಗೂ ಹೇಳಿದ್ದಾರೆ ಗಂಗೆಯಲ್ಲಿ ಎಂತ ಪಾಪಿಷ್ಠ ಹೋಗಿ ಸ್ನಾನ ಮಾಡಿದರೂ ಕೂಡ ಪಾಪ ಎಲ್ಲ ಪರಿಹಾರ ಆಗತ್ತೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಆದ್ದರಿಂದ ಕಲಿ ಗೊತ್ತು ನಮಗೆ ಕಲಿ ಕುಡಿಬಾರದು ಅಂತ ನಿಯಮ ಅಪವಿತ್ರ ಅಂತ ಯಾಕೆ ಕುಡಿಬಾರದು ಅಪವಿತ್ರ ಅಂತ ಕುಡಿಬಾರದು ಒಂದ್ ಕೆಲಸ ಮಾಡೋಣ ಗಂಗೆಗೆ ಆ ಶಕ್ತಿ ಇದೆ ಅಲ್ವಾ ಪಾಪ ಪರಿಹಾರ ಮಾಡುವ ಅಪವಿತ್ರೆಯನ್ನು ಪರಿಹಾರ ಮಾಡುವ ಶಕ್ತಿ ಗಂಗೆಗಿದೆ ಅಲ್ವಾ ಸರಿ ಆ ಕಲಿಯನ್ನು ಒಂದು ಕೊಡಬಾನಲ್ಲಿ ಹಾಕಿದ ತಗೊಂಡು ಹೋಗಿ ಗಂಗೆಯಲ್ಲಿ ಮುಳುಗಿಸಿದ ಆ ಪಾಪ ಪರಿಹಾರ ಆಯಿತು ಈಗ ಕಲಿಯನ್ನು ಕುಡಿಬಹುದು ಅಂತ ಹೇಳಿ
ಸುರಾಪಾನ ಮಾಡಿದ್ರೆ ಅದು ಹೇಗೆ ಶುದ್ಧಿ ಆಗತ್ತೋ ಅಂತ ಕೇಳ್ತಾರೆ. ಯದ್ಯಪಿ ಪ್ರಾಯಶ್ಚಿತ್ತ ಕರ್ಮ ಮಾಡಿದ್ದಾನೆ, ಆದರೆ ದೇವರ ಚಿಂತನೆ ಇಲ್ಲ. ಇವನು ಕುಡಿಯೋದು ಕುಡಿಯೋದು ಯಾಕೆ, ಅದು ಹೇಗೆ ಚಿಂತನೆ? ಒಂದು ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಯಿತು, ಅದರಿಂದ ಕುಡಿಬಹುದು ಅಂತ ಕುಡಿದಾಗ ಅವನು ಪವಿತ್ರನಾದನು, ಅಥವಾ ಆ ಕಲಿ ಅದು ಪವಿತ್ರ ಆಯಿತು, ಸುರ ಪಾನ ಬನಿ ಪವಿತ್ರ ಆಯಿತು, ಆಗುವುದಿಲ್ಲ. ಅದು ಏನು ಮಾಡಿದರೂ ಆಗುವುದಿಲ್ಲ ಪವಿತ್ರ. ಸುರಾಪಾನ ಸುರಾಪಾನವೇ. ಹೇಗೆ ಆ ಗಂಗೆಯಲ್ಲಿ ನಿಂದದ್ದರಿಂದ ಅದರ ಪಾವಿತ್ರ್ಯತೆ ಅದಕ್ಕೆ ಬರಲಿಲ್ಲವೋ ಅದೇ ರೀತಿಯಲ್ಲಿ ಭಗವಂತನ ಚಿಂತನೆ ಇಲ್ಲದೆ ಮಾಡಿದ ಏನು ಕರ್ಮ ಮಾಡಿದರೂ ಕೂಡ ಆ ಕರ್ಮಕ್ಕೆ ಪಾವಿತ್ರ್ಯ ಬರುವುದಿಲ್ಲ ಅಂಥೇಳಿ. ಆದ್ದರಿಂದ ಪರೀಕ್ಷಿತ, ಏನು ಮಾಡಿದ್ರೂ ಕೂಡ, ಏನು ಹೆಜ್ಜೆ ಇಟ್ಟರು ದೇವರ ಚಿಂತನೆ ಮಾಡಿಕೊಂಡು ಇಡು, ನಿನ್ನ ಎಲ್ಲ ಪಾಪವನ್ನು ಕೂಡ ಕೃಷ್ಣ ಪರಿಹಾರ ಮಾಡುತ್ತಾನೆ. ಹೆಸರೇದವನಿಗೆ ಯಮಧರ್ಮರಾಜ ಒಂದು ಮಾತು ಹೇಳ್ತಾನೆ ಅಂತ ಅವನಿಗೆ ಆಶ್ಚರ್ಯ ಆಯಿತು. ಏನಿದು, ಇಷ್ಟು ಒಳ್ಳೆ ಉಪಾಯಗಳನ್ನು ಕೊಟ್ಟರೂ ಕೂಡ ಭೂಲೋಕದ ಮನುಷ್ಯರಿಗೆ, ಯಮಲೋಕಕ್ಕೆ ಇಷ್ಟು ಜನ ಬರ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ, ಹೌಸ್ಫುಲ್ ಜಾಗನೇ ಇಲ್ಲ ಆದರೂ ಬರ್ತಿದ್ದಾರೆ, ಏನು ಕಾರಣ ಅಂತ ಆಲೋಚನೆ ಮಾಡಿ ಒಂದು ಮಾತು ಹೇಳ್ತಾನೆ ಅಂತ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಗೋರೆ ಪತಂತಿ. ಇದು ನಿಜವಾಗಿ ಲೋಕದಲ್ಲಿ ಅದ್ಭುತ ಅಂದ್ರೆ ಏನು, ಯಮಧರ್ಮ ಹೇಳೋದು ನಾವಲ್ಲ, ಯಮಧರ್ಮ ರಾಜ ಹೇಳ್ತಾನೆ ಅಂತೆ. ಲೋಕದಲ್ಲಿ ಈ 14 ಲೋಕದಲ್ಲಿ ಸುತ್ತಾಡಿ ನೋಡಿದರೂ ಕೂಡ ಅದ್ಭುತ ಯಾವುದು ಅಂತ ಹೇಳಿದ್ರೆ ಈ ಮನುಷ್ಯರು ಅಂತಾರಂತೆ. ಯಾಕೆ ಅಂದರೆ ಒಳ್ಳೆಯ ಮಂತ್ರ ಇದೆ, ನಾರಾಯಣೇತಿ ಮಂತ್ರೋಸ್ತಿ, ಎಲ್ಲಿ ಒತ್ತಕ್ಷರಗಳಿಲ್ಲ ನಾರಾಯಣ, ಸುಲಭವಾಗಿ ಅನ್ಬೋದು, ಎಂಥವ್ರು ಬೇಕಿದ್ರು ಅನ್ಬೋದು. ಇಂಥ ಒಳ್ಳೆ ಮಂತ್ರ ಇದೆ, ಒಳ್ಳೆ ಮಾತಾಡುವ ಶಕ್ತಿ ಕೊಟ್ಟಿದ್ದಾನೆ ದೇವರು. ಹೇಗೆ ಗೊತ್ತಾಯ್ತು? 24 ಹಾಳು ಹೊರಟೆ ಮಾಡ್ತೇವಲ್ವ, ಹಾಗೆ ಗೊತ್ತಾಯ್ತು ಯಮಧರ್ಮನಿಗೆ, ತುಂಬ ಮಾತಿನ ಶಕ್ತಿ ತುಂಬ ಉಂಟು ಇವನಿಗೆ ಅಂತ. ದೇವರು ಕೊಟ್ಟಿದ್ದಾನೆ ಮಂತ್ರ, ಒಳ್ಳೆ ಮಂತ್ರ ಇದೆ, ಒಳ್ಳೆ ಮಾತಾಡುವ ಸಾಮರ್ಥ್ಯ ಕೊಟ್ಟಿದ್ದಾನೆ ನಾರಾಯಣ. ಇಷ್ಟಾದರೂ ಕೂಡ, ಇಷ್ಟೆಲ್ಲ ಸವಲತ್ತುಗಳು ಇದ್ರೂ ಕೂಡ ಈ ಜನ ಬಂದು ನರಕಕ್ಕೆ ಬೀಳ್ತಾರಲ್ವಾ, ಇದು ನಿಜವಾದ ಅದ್ಭುತ ಅಂತ ಹೇಳಿದ ಅಂತ. ಅಂದ್ರೆ ಏನರ್ಥ, ಮುಂದೆ ಹೇಳ್ತಾರೆ ಅದನ್ನೇ ಕೆಲವು ವಿಷಯಗಳು. ಒಮ್ಮೆ ಭಗವಂತನ ಚಿಂತನೆ, ಪಾದಾರವಿಂದಗಳ ಚಿಂತನೆ ಮಾಡಿದರೆ ಯಾರು ಮಾಡ್ತಾರೋ, ಸ್ವಪ್ನೇಬಿ ನಪಶ್ಯಂತಿ ಹೇಳ್ತಾರೆ, ಯಮಭಟರನ್ನು ಸ್ವಪ್ನದಲ್ಲಿ ಕಾಣುವುದಿಲ್ಲ ಅಂತ. ಆದರೆ ಭಕ್ತಿ ಬೇಕು, ಕೇಳ್ಬೋದು. ನಾವು ನಿತ್ಯ ಸ್ತೋತ್ರ ಹೇಳ್ತೇವೆ, ವೇದ ಪಾರಾಯಣ ಮಾಡ್ತೇವೆ, ಆದರೆ ನಮಗೆ ಯಮಭಟರು ಕಾಣಿಸ್ತಾರಲ್ವಾ ಸಾಯುವಾಗ, ಅಂತಂದ್ರೆ ಮಾಡಿದ್ದು ಸರಿ ಇಲ್ಲ ಅಂತಾರೆ. ಭಕ್ತಿಯಿಂದ ಮಾಡಿಲ್ಲ ಆದ್ರಿಂದ ಆಗಿಲ್ಲ ಕೆಲಸ. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿ ಏರಿಹ ನತೇಯಮಂ ಪಾಶ ಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಹಿ ಚಿರಣ ನಿಷ್ಕೃತಾಹ ಅಂತ ಹೇಳ್ತಾರೆ. ಯಾರು ನಿಜವಾಗಿ ಭಗವಂತನ ಪಾದಾರ, ಕೃಷ್ಣ ಪದಾರವಿಂದಯೋ ನಿವೇಶಿತಂ ಮನಃ ಸಕೃತ್, ಒಮ್ಮೆ ಇಡೀ ಜೀವನದಲ್ಲಿ ಬದುಕಿರುವಷ್ಟು ಸಮಯದಲ್ಲಿ ಒಮ್ಮೆ ಮನಸ್ಸನ್ನು ನೇರವಾಗಿ ಕೃಷ್ಣನ ಪಾದಾರವಿಂದಗಳಲ್ಲಿ ನೆಟ್ಟ ಅಂತಂದ್ರೆ ಸಾಕಂತ. ಸ್ವಪ್ನೇಪಿ ನ ಪಶ್ಯಂತ ಯಮಭಟಾನ್ ಅಂತ ಹೇಳ್ತಾರೆ. ಯಮಭಟರನ್ನು, ಯಮನನ್ನು ದೂರ, ಯಮಬೇಡ, ಯಮಭಟರನ್ನು ಕೂಡ ಸ್ವಪ್ನದಲ್ಲಿ ಕಾಣಲಿಕ್ಕೆ ಆಗುವುದಿಲ್ಲ, ಇಷ್ಟು ಒಳ್ಳೆ ಉಪಾಯ ಕೊಟ್ಟಿದ್ದಾರೆ ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ. ಇಷ್ಟು ಒಳ್ಳೆ ಉಪಾಯಗಳಿದೆ, ಆದ್ದರಿಂದ ಆದಷ್ಟರ ಮಟ್ಟಿಗೆ ಕರ್ಮ 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 ಅಂತ ಹೇಳದೆ ಕರ್ಮ ಮಾಡಬೇಕು. ಕರ್ಮಣ ಜ್ಞಾನ ಮಾತನೋತಿ, ಈ ಜನ್ಮದಲ್ಲಿ ಕರ್ಮ ಮಾಡೋಣ. ಹೇಗೆ ಮಾಡಬೇಕು ಕರ್ಮ? ದೇವರ ಚಿಂತನೆ ಇಟ್ಟುಕೊಂಡು ಕರ್ಮ ಮಾಡೋಣ. ಜಪ ಮಾಡುವಾಗ, ತಿರುಗುವಾಗ, ಪೂಜೆ ಮಾಡುವಾಗ ದಾಸರನ್ ಕಡೆ ಹೇಳ್ತಾರಲ್ವ, ಹೊಲೆಯ ಬಂದಾನೆಂದು ಒಳಗೆ ದೇವರ ಮಾಡಿ ಗಣಗಣ ಗಂಟೆ ಬಾರಿಸುತ್ತ ತನುವಿನ ಕೋಪ ಹೊಲೆಯಲ್ಲವೇನಯ್ಯ, ಮನಸ್ಸಿನ ವಂಚನೆ ಹೊಲೆಯಲ್ಲವೇನಯ್ಯ ಅಂತ ದಾಸರು ನಮಗೆ ತಮಾಷೆ ಮಾಡ್ತಾರೆ. ಏನ್ ಮಾಡ್ತಾನೆ? ದೇವರ ಪೂಜೆ ಮಾಡ್ತೇನೆ ಒಳಗೆ ಕೂತ್ಕೊಂಡು. ಯಾಕೆ? ಹೊರಗೆ ಯಾರ್ಯಾರೋ ಬೇರೆಯವ್ರು ಬರ್ತಾರೆ ಸ್ವಾಮಿ, ಎಲ್ಲ ಮೈಲಿಗೆ ಆಗತ್ತೆ, ಅದರಿಂದ ಒಳಗೆ ಒಂದು ಮೂಲೆಯಲ್ಲಿ ಕೋಣೆಯಲ್ಲಿ ಇಟ್ಕೊಂಡು ದೇವರ ಪೂಜೆ ಮಾಡ್ತೇನೆ. ಇದು ಎಲ್ಲಿಂದ ಬಂತು? ಅಲ್ಲಿ ಒಳಗೆ ಕೂತ್ಕೊಂಡು ಕೂಡ ದೇವರ ಚಿಂತನೆ ಬರುವುದಿಲ್ಲ ಇವನಿಗೆ, ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ, ಹೊರಗೆ ಯಾರು ಬಂದರೂ ಏನು ಕಾಣುವುದಿಲ್ಲ. ಎಲ್ಲ ಊರಿನ ಜಗತ್ತು ಚಿಂತನೆ ಆಗಲೇ ಬರಬೇಕು ಇವನಿಗೆ.
ದೇವಸ್ಥಾನಕ್ಕೆ ಹೋಗ್ತೇವೆ, ಹೊರಗಡೆ ದೇವಸ್ಥಾನದ ಹೊರಗೆ ಚಪ್ಪಲಿ ಬಿಟ್ಟು ಹೋಗಿರ್ತೇವೆ. ಹೋಗುವಾಗ ದೇವರ ಎದುರಿಗೆ ನಿಂತಾಗ ದೇವರ ಚಿಂತನೆ ಬರುವುದಿಲ್ಲ, ಮತ್ತೆ ಚಪ್ಪಲಿ ಬಿಟ್ಟಿದ್ದೇನೆ ಹೊರಗೆ, ಒಳ್ಳೆ ಕಾಸ್ಟ್ಲಿ ಚಪ್ಪಲಿ, ಮೊನ್ನೆ ತಗೊಂಡದ್ದಷ್ಟೇ, ಯಾರಾದ್ರೂ ಕದ್ಕೊಂಡು ಹೋದ್ರೆ ಈ ಚಿಂತನೆ ಇದು ಹೊಲೆ ಅಲ್ವಾ ಅಂತ ಕೇಳಿ. ದೇವರ ಎದುರಿಗೆ ಕೂತುಕೊಂಡು ಕೂಡ ಮನಸ್ಸಲ್ಲಿ ಚಿಂತನೆ ಮಾಡಿದ್ರೆ ಹೋಯ್ತು ಅಂತಾರೆ. ಏನು ದೇವರ ದರ್ಶನ, ಏನು ಜಪ, ಏನು ಪೂಜೆ ಮಾಡಿದ್ರೆ ವ್ಯರ್ಥ ಅಂತಾರೆ. ಇಂತ ಹೊರಗಿದ್ದ ಹೊಲೆಯನ್ನ ಒಳಗೆ ತುಂಬಿಟ್ಟುಕೊಂಡು ಇದಕ್ಕೇನು ಮದ್ದು ಪುರಂದರ ವಿಠಲ ಅಂತ ದಾಸರು ನಮಗೆ ತಮಾಷೆ ಮಾಡಿ ಹೇಳ್ತಾರೆ. ಹೊರಗಿನ ದೇಹದಕ್ಕೆ ಹತ್ತಿರುವ ಕೊಳೆಯನ್ನು ಬಿಡಿಸಲಿಕ್ಕೆ ಉಪಾಯ ಇದೆ, ಮನಸ್ಸಿನ ಒಳಗೇನೆ ಹೊಲೆಯನ್ನು ತುಂಬಿಕೊಂಡಿರುವ ನೀವನು, ಇದಕ್ಕೇನು ಮದ್ದು ಆಗುದಿಲ್ಲ. ಆದರೆ ಒಂದು ಮದ್ದಿದೆ ಅಂತ ಹೇಳ್ತಾರೆ ಶುಕಾಚಾರ್ಯ. ಏನು? ದೇವರ ಚಿಂತನೆ ಮಾಡಿ, ಕರ್ಮ ಮಾಡುವಾಗ, ಪೂಜೆ ಮಾಡುವಾಗ, ಜಪ ಮಾಡುವಾಗ ಒಮ್ಮೆ ದೇವರ ಸ್ಮರಣೆ ತಲೆಗೆ ಬಂತು ಅಂದ್ರೆ ಸಾಕು ಅಂತಾರೆ. ಈ ರೀತಿಯಲ್ಲಿ ದೇವರ ನಾಮದ ಸಂಕೀರ್ತನೆಯ ಮಹತ್ವವನ್ನು ಆರಂಭದಲ್ಲಿ, ಇನ್ನು ಶುರು ಆಗಿಲ್ಲ, ಆರನೇ ಸ್ಕಂದ ಆರಂಭದ ಶ್ಲೋಕಗಳು, ಪ್ರತಿಜ್ಞೆ ಮಾಡುವಾಗಲೇ ಇಂಥ ಶಕ್ತಿ ಸಂಪನ್ನವಾದದ್ದು ನಾಮಸ್ಮರಣೆ ಅಂಥೇಳಿ ನಮಗೆ ತಿಳಿಸ್ಕೊಡ್ತಾರೆ ಶುಕಾಚಾರ್ಯರು. ಒಂದು ಕತೆ ಹೇಳ್ತಾರೆ. ಆ ಕತೆ ಹೇಗೆ ಅಂತಂದ್ರೆ, ಎಲ್ರಿಗೂ ಗೊತ್ತಿರುವ ವಿಷಯ ಇದು ಕಥೆ, ಅಜಾಮಿಳನ ಕಥೆ. ಏನದು ಅಜಾಮಿಳ ಗೊತ್ತು, ಒಳ್ಳೆಯ ಬ್ರಾಹ್ಮಣ, ಸದಾಚಾರ ಸಂಪನ್ನ. ಆದರೆ ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಕಾಡಿಗೆ ಅಂತ ಹೋದಾಗ ಅಲ್ಲಿ ಯಾರೋ ಒಬ್ಬ ಸ್ತ್ರೀಯ ದರ್ಶನ ಆಯ್ತು ಅವನಿಗೆ. ಅವಳಲ್ಲಿ ಮನಸ್ಸು ನೆಟ್ಟ, ತನ್ನ ಆಚಾರಗಳನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ಮನೆ ಬಿಟ್ಟ, ಜಪ, ತಂದೆ ತಾಯಿ ಎಲ್ಲವನ್ನು, ಮಕ್ಕಳು ಎಲ್ಲವನ್ನು ಬಿಟ್ಟ ಅವಳ ಹಿಂದೆ ಹೊರಟ. ಹೋದ ಎಲ್ಲಿವರೆಗೆ ಅಂತಂದ್ರೆ ತನ್ನ ಅರಿವು ತನಗೆ ಇಲ್ಲದಂತೆ ಅದರಲ್ಲಿ ವಿಷಯ ಪದಾರ್ಥದಲ್ಲಿ ಮಗ್ನನಾಗಿಬಿಟ್ಟ ಹೆಣ್ಮಗಳಲ್ಲಿ. ಎಷ್ಟೊತ್ತಿಗೆ ನೋಡಿದ್ರು ಮೊದಲು ಹೇಗಿದ್ದಾವ, ಎಷ್ಟೊತ್ತಿಗೆ ನೋಡಿದ್ರೂ ದೇವರ ಚಿಂತನೆ ಮಾಡ್ತಿರ್ತಾನೆ ಅಂತ ಮನೆಯಲ್ಲಿ ಬೈತಾ ಇದ್ರು. ಈಗ ಹಾಗಲ್ಲ, ಎಷ್ಟೊತ್ತಿಗೆ ನೋಡಿದ್ರೂ ಆ ಹೆಣ್ಮಗಳ ಚಿಂತನೆಯೇ ಮಾಡಿಕೊಂಡು ಕೂತ ಅಂತ. ಕಾನ್ಯಕುಬ್ಜೆ ದ್ವಿಧಕ್ಕಶ್ಚಿತ್ ದಾಸೀಪತಿ ರಜಾಮಿಲಹ. ಇಲ್ಲಿ ವ್ಯಾಖ್ಯಾನಕಾರರನ್ನು ಮಾತು ಹೇಳ್ತಾರೆ. ನಾಂನ ನಷ್ಟ ಸದಾಚಾರ ದಾಸ್ಯಾ ಸಂಸರ್ಗ ದೂಷಿತ. ಅಲ್ಲಿ ಶುಕಾಚಾರ್ಯ ಹೇಳಿದಾಗ ನಾಂನ ಅಜಾಮಿಲಹ ಎರಡು ಕಡೆ ಅನ್ವಯ ಮಾಡಬಹುದು. ನಾಂನ ನಷ್ಟ ಸದಾಚಾರ ಅಂತಲೂ ಆಗ್ಬೋದು. ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ. ನಿನ್ನೆ ದಿವಸ ಒಂದು ಮಾತು ಹೇಳಿದ್ವಿ, ಪ್ರತಿಯೊಬ್ಬ ಹೆಸರಿಗೂ ಒಬ್ಬನಿಗೆ ನಾಮಕರಣ ಮಾಡಿದ ಕೂಡಲೇ ಹಿಂದೆ ಅಲ್ಲ, ಈಗಲ್ಲ, ಹಿಂದೆ ಅಲ್ಲ, ಅವನ ಜೀವನಕ್ಕೆ, ಜೀವನದಲ್ಲಿ ಏನೇನು ಗುಣ ಇರುತ್ತೆ ಆ ಗುಣಕ್ಕೆ ಸರಿಯಾದ ಹೆಸರನ್ನು ಅವನಿಗೆ ಇಡ್ತಾ ಇದ್ರಂತೆ. ದೇವರು ಹಾಗೆ ಅನುಗ್ರಹ ಮಾಡ್ತಾ ಇದ್ದ ಆ ಸಮಯದಲ್ಲಿ. ಇವನಿಗೂ ಅದೇ ಇಟ್ಟಿದ್ರಂತೆ ತಂದೆ ತಾಯಿಗಳು. ಏನು ಹೆಸರು? ಅಜಾಮಿಲ ಅಂತ. ಇದಕ್ಕೆ ವ್ಯಾಖ್ಯಾನ ಬರೀತಾರೆ, ಎರಡೂ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ನಷ್ಟ ಸದಾಚಾರ ಅಂತಂದ್ರು ತನ್ನ ಎಡ ಎಲ್ಲಾ ಆಚಾರಗಳನ್ನು ಕಳ್ಕೊಂಡ. ಹೇಗೆ ಗೊತ್ತಾಯ್ತು? ಅವನ ಹೆಸರಿಂದ ಗೊತ್ತಾಯ್ತು ಅಂತಂದ್ರು. ಏನು ಹೆಸರು? ಅಜಾಮಿಲ. ಅಜಾ ಅಂತಂದ್ರೆ ಲಕ್ಷ್ಮಿ, ಲಕ್ಷ್ಮಿಗೆ ಅಜಾ ಅಂತ ಹೆಸರು. ದೇವರಿಗೆ ಅಜಾ ಅಂತ ಹೆಸರು. ಯಾಕೆ? ನಜಾಯತೆ ಇತಿ ಅಜಃ, ಎಂದೂ ಹುಟ್ಟುವುದಿಲ್ಲ ಯಾರು ಅವನು ಅಜ. ಲಕ್ಷ್ಮಿನೂ ಅಷ್ಟೆ, ಅವಳು ಹುಡ್ತಾಳ, ನಿತ್ಯ ಮುಕ್ತಳ, ನಿರ್ವಿಕಾರಳೆ ಅಂತ ಜಗನ್ನಾಥಾಸ ಹೇಳಿದ್ದಲ್ವ. ಅವಳು ನಿತ್ಯ ಮುಕ್ತಳು, ಅವಳಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅವಳಿಗೂ. ಆದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಅವಳಿಗೂ ಒಂದು ಹುಟ್ಟು ಉಂಟು ಅಂತ. ಏನು ಹುಟ್ಟು? ಭಗವಂತ ತಲೆಯಲ್ಲಿ ಬರಬೇಕಂತೆ. ಸೃಷ್ಟಿಕ್ರಮ ಆರಂಭ ಮಾಡೋಣ, ಲಕ್ಷ್ಮಿ ಇರಲಿ ಅಂತ ಒಂದು ಚಿಂತನೆ ಬಂದ್ರೆ ಸಾಕಂತೆ. ಲಕ್ಷ್ಮಿ ಒಂದು ಅದೇ ಹುಟ್ಟು ಅಂತಾಳೆ ಲಕ್ಷ್ಮಿಗೆ. ನಮ್ದಾದ್ರೆ ಹಾಗಲ್ಲ, ಹುಟ್ಟು ಭಯಂಕರ ಇದೆ. ಹುಟ್ಟು ಅಂತಂದ್ರೆ ಲಕ್ಷ್ಮಿಗೆ ಒಂದು ರೀತಿಯಲ್ಲಿ ಹುಟ್ಟಿದೆ, ಆದ್ರೆ ಹುಟ್ಟಿಲ್ಲ ಅವಳಿಗೆ. ಅಜಾ ನಜಾಯತೆ ಇತಿ ಅಜಾ, ಲಕ್ಷ್ಮಿಗೂ ಅಜಾ ಅಂತ ಹೆಸರು. ಅಜಃ ಅಂತ ದೇವರಿಗೆ, ಅಜಾ ಅಂತ ದೀರ್ಘ ಲಕ್ಷ್ಮಿಗೆ. ಲಕ್ಷ್ಮಿ ಯಾವುದಕ್ಕೆ ಅಭಿಮಾನಿ? ಪ್ರಕೃತಿ ಅವಳು. ಮಾಯಾ, ಭಗವಂತನ ಜ್ಞಾನ ಮರೆಮಾಚಲಿಕ್ಕಿರ್ತಕ್ಕಂಥವಳು ಲಕ್ಷ್ಮಿ ಅಂತ. ಎಷ್ಟು ಭಗವಂತನಂತಂದ್ರೆ ಯಾರಿಂದ ನಮಗೆ ಜ್ಞಾನೋದಯ ಆಗಬೇಕು, ಯಾರ ಅನುಗ್ರಹದಿಂದ ನಮಗೆ ಜ್ಞಾನ ಬರಬೇಕು, ಅವಳನ್ನೇ ಅಜ್ಞಾನ ಕೊಡುವನ್ನಾಗಿ ಮಾಡಿದ ಅಂತ ಅಲ್ವೋ ದಾಸರಂತಾರೆ. ಹೊಸ ಕಣ್ಣು ಎನಾಗೆ ಹಚ್ಚಲಿಬೇಕು ಜಗದಂಬ,
ವಸುದೇವ ಸುತನ ಕಾಂಬುದಕ್ಕೆ ಲಕ್ಷ್ಮಿಯನ್ನು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಜ್ಞಾನ ಕೊಡುವವಳು ಲಕ್ಷ್ಮಿ, ಅದೇ ಲಕ್ಷ್ಮಿ ಅಜ್ಞಾನವನ್ನು ಕೊಡ್ತಾಳೆ. ಹೇಗೆ? ಯಶೋಧಾದೇವಿಗೆ ನಮ್ಗೆ ಉದಾಹರಣೆ. ಬಾಯಿ ತೆಗೆದು ಕೃಷ್ಣ ಬ್ರಹ್ಮಾಂಡವನ್ನೆಲ್ಲ ಜಗತ್ತನ್ನೆಲ್ಲ ನಮ್ಮ ತನ್ನ ಬಾಯಲ್ಲಿ ತೋರಿಸಿದಾಗ ಯಶೋಧೆಗೆ ಜ್ಞಾನೋದಯ ಆಯ್ತಂತೆ. ಇಡೀ ಜಗತ್ತಿನ ಒಡೆಯ ನನ್ನ ಮಗನಾಗಿ ಬಂದಿದ್ದಾನೆ, ಇವನನ್ನು ಇವನು ಸಾಕ್ಷಾತ್ ನಾರಾಯಣನೇ, ಇವ ನನ್ನ ಮಗ ಅಲ್ಲ ಅಂತ ಸರಿಯಾದ ಜ್ಞಾನ ಬಂತಂತೆ. ಬಂದು ಸ್ವಲ್ಪ ಆದ ಕೂಡಲೇ ಕೃಷ್ಣ ಬಾಯಿ ಮುಚ್ಚಿದ, ಮುಚ್ಚಿದ ಕೂಡಲೇ ಅಮ್ಮ ಹೀಗಂದ ಅಂತ ಕೃಷ್ಣ ಲಕ್ಷ್ಮಿಗೆ ಹೇಳಿದ ಅಂತ. ಇವಳಿಗೆ ಜ್ಞಾನ ಬಂತು, ಈಗ ಬರಬಾರದು, ಏನಾದರೂ ಮಾಡು. ಬಂದು ಮಾಯಾಳಾಗಿ ಲಕ್ಷ್ಮಿ ಬಂದ್ಲು, ಆವರಿಸಿ ಬಿಟ್ಲು, ಹೋಯ್ತು ಜ್ಞಾನ ಹೋಯ್ತು. ಅಷ್ಟರವರೆಗಿರ್ತಕ್ಕಂಥದ್ದು ಸರ್ವೋತ್ತಮತ್ವ ಜ್ಞಾನ ಆಗ ಮತ್ತೆ ಇಲ್ಲ ಹೋಯ್ತು. ಇದು ಮಾಯಾ ಲಕ್ಷ್ಮಿ. ಇಲ್ಲಿ ಅಜಾಮಿಲ ಶಬ್ದದಲ್ಲಿ ಅಜ ಅಂತಂದ್ರೆ ಲಕ್ಷ್ಮಿ. ಎಂತಹ ಲಕ್ಷ್ಮಿ? ಮಾಯಾರೂಪಣಾದ ಲಕ್ಷ್ಮಿ. ಮಾಯಾರೂಪಣಾದ ಲಕ್ಷ್ಮಿಯಿಂದ ನೀಲನಂ, ನೀಲ ಇದೆ, ನೀಲನಂ ಅಂದ್ರೆ ಭಗವಂತನ ಜ್ಞಾನ ಯಾರಿಂದ ಇವನಿಗೆ ಇರುವ ಭಗವಂತನ ಜ್ಞಾನ ತಿರೋಧಾನ ಅಂದ್ರೆ ಮರೆತು ಹೋಯಿತೋ ಅಂಥವನು ಅಜಾಮಿಳ ಅಂತ ಹೇಳ್ತಾರೆ. ಅಷ್ಟರವರೆಗೆ ಒಳ್ಳೆ ಜ್ಞಾನ ಇತ್ತು ಅವನಿಗೆ, ದೇವರ ಬಗ್ಗೆ ಒಳ್ಳೆ ಜ್ಞಾನ ಇತ್ತು. ಆದರೆ ಅವನ ಕರ್ಮದಿಂದ ಏನಾಯಿತು? ಲಕ್ಷ್ಮೀ ಮಾಯಾರೂಪಳಾಗಿ ಆವರಿಸಿದ್ಲು, ಅವನಿಗಿರುವ ಎಲ್ಲ ಜ್ಞಾನನು ಮರೆಮಾಚಿತು. ಆದ್ದರಿಂದ ಅದೇ ನಾಮ್ನಾ ನಷ್ಟ ಸದಾಚಾರ, ಹೆಸರಿಂದ ಗೊತ್ತಾಯಿತು ಇವನು ಎಲ್ಲವನ್ನು ಬಿಟ್ಟುಬಿಟ್ಟಿದ್ದಾನೆ ಅಂತ, ಜ್ಞಾನ ಇಲ್ಲ ಇವನಿಗೆ ಅಂತ ಗೊತ್ತಾಯಿತು. ಅದೇ ಹೆಸರಿನಿಂದ ಇನ್ನೊಂದು ಅರ್ಥನೂ ಕೊಡ್ತಾರೆ. ಏನದರ್ಥ? ಅಜಾಮಿಲ, ಯಾವಾಗ ಯಮಭಟರು ಬಂದು ಇವನನ್ನು ಕರ್ಕೊಂಡು ಹೋಗಬೇಕು ಅಂದಾಗ ಜ್ಞಾನೋದಯ ಮತ್ತೆ ಆಯಿತು. ಸಾಯುವಾಗ 88 ವರ್ಷದ ಪ್ರಾಯದಲ್ಲಿ ಜ್ಞಾನೋದಯ ಆಯ್ತಂತೆ. ಮತ್ತೆ ತಿರೋಧಾನ ಆದ ಜ್ಞಾನ ಮತ್ತೆ ಬಂತಂತೆ. ಹೇಗೆ? ಆ ಯಮಭಟರನ್ನು ಕಂಡ ಕೂಡಲೇ ನಾರಾಯಣ ಅಂತ ಚಿಂತನೆ ಮಾಡಿದ, ಅವನು ಕರೆದದ್ದು ತನ್ನ ಮಗನನ್ನು. ಆದರೆ ದೇವರು ನೋಡಿ, ಯಾರನ್ನು ಕರೆದರೂ ಕೂಡ ಅದಕ್ಕೆ ಹೇಳಿದ ಯಮಭಟರು ನಾರಾಯಣೇತಿ ಮಂತ್ರೋಸ್ತಿ, ಒಳ್ಳೆ ಮಂತ್ರ ಇದೆ, ನೀವು ಯಾರು ಬೇಕಿದ್ದು ಚಿಂತನೆ ಮಾಡಿಕೊಂಡು ನಾರಾಯಣ ದೇವರ ಹೆಸರು ಹೇಳ್ರಿ, ಬರ್ತಾನೆ ನಮ್ಮ ದೇವರು. ಏ, ಅವನು ಕರೆದಿಲ್ಲ, ನನ್ನನ್ನು ಉದ್ದೇಶ ಮಾಡಿಕೊಂಡು ಕರೆದಿಲ್ಲ. ನಾವಾದ್ರೆ ಯಾರಾದರೂ ಮನೆಗೆ ಊಟಕ್ಕೆ ಬರಲಿಕ್ಕೆ ಹೇಳಿದ್ರೆ ಏನು ಹೇಳ್ತೇವೆ? ಇಬ್ಬರು ಹೋಗ್ತಾ ಇದ್ವಿ ಅಂದಿಟ್ಕೊಳ್ಳಿ, ಫ್ರೆಂಡ್ಸ್ ನಾವು, ಸ್ನೇಹಿತರು. ಇನ್ನೊಬ್ಬ ಬಂದ, ಅವನ ಮನೇಲಿ ಏನೋ ಕಾರ್ಯಕ್ರಮ, ಅವನು ಕರೆದ, ನಮ್ಮಿಬ್ಬರ ಮನೆಯಲ್ಲಿ ಒಬ್ಬರನ್ನು ಕರೆದ, ಅವ ನಾಳೆ ಬರಬೇಕು ಮನೆಗೆ ಅಂತ. ಯದ್ಯಪಿ ಇನ್ನೊಬ್ಬನು ಇದ್ದಾನೆ ಪಕ್ಕದಲ್ಲಿ, ಅವನನ್ನು ಕರೀಲಿಕ್ಕೆ ಇವನಿಗೆ ಇಷ್ಟ ಇಲ್ಲ ಮನೆಗೆ ಊಟಕ್ಕೆ. ಆದ್ರೂ ಪಕ್ಕದಲ್ಲಿ ಇದ್ದಾನಲ್ವಾ ಗ್ರಹಚಾರಕ್ಕೆ, ಇರಲಿ ಕರೆಯೋಣ, ಒಬ್ಬನು ತಿಂದು ಹೋಗಲಿ ಅಂತ ಕರಿತೇವೆ. ಆವಾಗ ಏನಂತ, ನೀನು ನನಗಾಗಿ ಬಂದು ಮನೆಗೆ ಬಂದು ಕರೆದಿಲ್ಲ, ಅದನ್ನು ನಾವು ಹೋಗುವುದಿಲ್ಲ ಅಂತ ಹೇಳಿಲ್ವ ನಾವು? ನಮಗೆ ಆ ಭಾವನೆ ದೇವರಿಗೆ ಹಾಗಲ್ಲ. ದೇವರು ಒಂದು ವೇಳೆ ಹೇಳಿದ್ರೆ ಅವನು ಅಜಾಮಿಳ ನನ್ನನ್ನು ಕರೆದಿಲ್ಲ, ಮಗನನ್ನು ಕರೆದದ್ದು, ಮಗನ ಹೋಗಲಿ ಅಂದ್ರೆ ಹಾಗೆ ಮಾಡಲಿಲ್ಲ ಅಂತ. ಹೆಸರಿಗೆ ಮಹತ್ವ ಕೊಟ್ಟ, ಅಲ್ಲಿರುವ ಒಳಗಿನ ಭಕ್ತಿಗೆ ಮಹತ್ವ ಕೊಟ್ಟ. ನಾರಾಯಣ, ನಾರಾಯಣ ಅಂತ ಶಬ್ದ ಬಂದ ಕೂಡಲೇ ಬೋಡಿ ಬಂದ ನಾರಾಯಣ ಅಂತ. ಅದಕ್ಕೆ ಜ್ಞಾನ ಬಂದ ಅಜಾಮಿಲ, ಭಗವಂತನ ಶಬ್ದದಿಂದ ಜ್ಞಾನ ಬಂತು. ಆಗ ಭಗವಂತನ ಜ್ಞಾನದಿಂದ, ಭಗವಂತನಿಂದ, ಅಜೇನ ಭಗವಂತನಿಂದ ಇವನ ನೀಲನಂ, ಉನ್ನೀಲನಂ, ತಿರೋಧಾನವಾದಂಥ ಮರೆತು ಹೋದ ದೇವರ ಜ್ಞಾನ ಮತ್ತೆ ಉನ್ನೀಲನ ಮೇಲೆ ಬಂತು. ಅವನು ಅಜಾಮಿಲ ಅಂತಂದ್ರು. ಎಷ್ಟು ಅರ್ಥ ಇದೆ ಅಲ್ಲ ಒಂದೊಂದು ಶಬ್ದಕ್ಕೆ. ಅದಕ್ಕೆ ಹೆಸರು ಕೊಡುವಾಗಲೇ ಇಷ್ಟೆಲ್ಲ ಇವನ ಇಡೀ ಜೀವನ ಚರಿತ್ರೆ ಚಿಂತನೆ ಮಾಡಿಕೊಂಡು ಕೊಟ್ಟಿದ್ದಾರೆ ಕಾಣುತ್ತೆ ತಂದೆ ತಾಯಿಗಳು. ಅಜಾಮಿಲ ಅಂತ ಒಬ್ಬ ಬ್ರಾಹ್ಮಣ, ಸರಿ, ಅವನೇನೇನು ಕೆಟ್ಟ ಆಚಾರಗಳನ್ನು ಏನೇನು ಮಾಡಿದ ಅಂತಂದ್ರೆ ಎಲ್ಲವನ್ನೂ ಬಿಟ್ಟು ಹೋಗಿ ಕಾಲಹ ಅತ್ಯಗಾನ್ ಮಹಾನ್ ರಾಜನ್ ಅಷ್ಟಾಶೀತಿ ಆಯುಷ ಸಮಾಹ, 88 ವರ್ಷ ಅದರಲ್ಲೇ ಕಳೆದ. ದೇವರ ಚಿಂತನೆ ಇಲ್ಲ, ಪೂಜೆ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಎಂಥದೂ ಇಲ್ಲ, ಎಲ್ಲವನ್ನೂ ಬಿಟ್ಟು ಕಳೆದ 88 ವರ್ಷ ಜೀವನ ಕಳೆದಾದ ಮೇಲೆ ಒಂದು ದಿನ ಅವರಲ್ಲಿ 10 ಜನ ಮಕ್ಕಳಂತೆ ಅವನಿಗೆ. ಆಗ 10 ಜನ ಮಕ್ಕಳಲ್ಲಿ ಕೊನೆಯವನ ಹೆಸರು ನಾರಾಯಣ ಅಂತ ಇಟ್ಟಿದ್ದೆ. ಏನು, ಆಗ ಸ್ವಲ್ಪ ಜ್ಞಾನ ಬಂದಿರಬಹುದು ಕಾಣುತ್ತೆ, ಅದಕ್ಕೆ ನಾರಾಯಣ ಅಂತ ಹೆಸರಿಟ್ಟ. ಆ ಮಗ ಅಂದ್ರೆ ತುಂಬಾ ಇಷ್ಟ ಅಂತೆ ಅವನಿಗೆ, ಅದರಿಂದ ನಾರಾಯಣ ಅಂತ ಹೆಸರಿಟ್ಟ. ಹಾಗೆ ಸಂಸ್ಕಾರ ಹಿಂದಿನದ್ದೆಲ್ಲಿ ಹೋಗುದಿಲ್ಲಲ್ವಾ, ಮನಸ್ಸಲ್ಲಿರೋದು. ಆದ್ದರಿಂದ
ತನ್ನ ಬಹಳ ಪ್ರೀತಿ ಪಾತ್ರನಾದ ಮಗನಿಗೆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಆ ಮಗು ಆಟ ಆಡೋದು ನೋಡಿದ ಸಂತೋಷಪಟ್ಟ. ದೇವರ ಚಿಂತನೆ ಬರ್ತಾ ಇಲ್ಲ ಈಗಲೂ ಅವನಿಗೆ, ಮಗು ಅದರಲ್ಲೇ ಸಂಸಾರದಲ್ಲೇ ಬಿದ್ದು ಹುರುಳಾಡ್ತಿದ್ದಾನವ. ಅಷ್ಟಾದ ಮೇಲೆ ಉನ್ನು ಮರಣ ಕಾಲ ಬಂತು, ಆಸನ್ನ ಆಯಿತು ಅಂದಾಗ ಕಣ್ಣೆದುರಿಗೆ 88 ವರ್ಷ ಸರಿ ಕಣ್ಣು ಕಾಣುವುದಿಲ್ಲ, ಆದ್ರೂ ಆಗ ಕಣ್ಣು ತೆಗೆದು ನೋಡ್ತಾನೆ 3 ಜನ ಭಟರು ಬಂದು ನಿಂತಿದ್ದಾರೆ. ಎಂಥವರು, ಭಯಂಕರ ವೇಷ ಅಂತೆ. ಯಾರವರು? ಯಮಭಟರು. ಹೆದರಿಕೆ ಆಯ್ತು ಅವನಿಗೆ, ಏನು 88 ವರ್ಷ ಸುಮ್ಮನೆ ಕಳೆದಲ್ವಾ ನಾನು ಅಂತ ಒಂದು ರೀತಿ ಪಶ್ಚಾತ್ತಾಪ ಶುರುವಾಯ್ತು ಮನಸ್ಸಲ್ಲಿ. ಯಾರೋ ಬಂದ್ರು ನನ್ನ ಎಳ್ಕೊಂಡು ಹೋಗ್ತಾರೆ ಇವರು, ಹೆದರಿಕೆ ಆಯ್ತು. ಹೆದರಿಕೆಯಿಂದ ಏನು ಮಾಡಿದ, ಮಗನನ್ನು ಕರೆದ, ಬಹಳ ಪ್ರೀತಿ ಪಾತ್ರ, ಅಜ ನಾರಾಯಣ ಅಂತ ಕರೆದ. ಅಂತ ಕರೆದ ತಕ್ಷಣ ಆ ನಾರಾಯಣ ಭಟರು ಬಂದ್ರಂತೆ ನೇರ. ಯಾಕೆ ಅಷ್ಟವರೆ ಕಾದು ಕೂತಿದ್ರು ಭಗವಂತನ ವಿಷ್ಣುದೂತರು? ಎಷ್ಟು ಅಂತಂದ್ರೆ, ಆ ಯಮಭಟರು ಬಂದು ಎಳ್ಕೊಂಡು ಹೋಗಬೇಕು ಅಂತಾದಾಗ್ಲೂ ಕೂಡ ಒಂದು ಕ್ಷಣದಲ್ಲಿ ನಾರಾಯಣ ಅಂತ ಕರೆದಿದ್ದರಿಂದ ವಿಷ್ಣುದೂತರು ಓಡಿ ಬಂದ್ರಂತೆ. ಕಾಯ್ತಾ ಇದ್ರು ಇವನು ಯಾವಾಗ ಕರಿತಾನೆ ದೇವರನ್ನು ಅಂತ. ಓಡಿ ಬಂದ್ರು ಅವರ ಕಡೆ ವೈಕುಂಠ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ಆಗ ಇಬ್ಬರ ಸಂವಾದ ಆಗತ್ತೆ, ಯಮಭಟರ ವಿಷ್ಣುದೂತರ ಸಂವಾದ ತುಂಬಾ ಚೆನ್ನಾಗಿದೆ. ಎಷ್ಟು ಅಂತಂದ್ರೆ, ನಮಗೆ ದಾಸರು ಇದನ್ನೆಲ್ಲ ಕ್ರೋಢೀಕರಿಸಿ ಇಡೀ ಕಥೆಯ ಒಂದು ಜಿಸ್ಟನ್ನು, ಸಾರಾಂಶವನ್ನು ನಮಗೆ ಒಂದು ಉದಾಭೋಗದಲ್ಲಿ ಕೊಡ್ತಾರೆ. ಏನು ಬೇಡಬೇಕಂತ ದೇವರಲ್ಲಿ, ರಾಜರು ಅದನ್ನು ಹೇಳ್ತಾರೆ. ಎಲ್ಲ ಇಂದ್ರಿಯಗಳು ಇರುವುದೇ ಯಾಕೆ? ಕೈ ಇರುವುದು ನಿನ್ನ ಅರ್ಚನೆಗೋಸ್ಕರ, ಕಣ್ಣಿರುವುದು ನಿನ್ನ ಆ ಆಕೃತಿಯನ್ನು ನೋಡೋದಕ್ಕೋಸ್ಕರ, ಬಾಯಿ ಇರತಕ್ಕಂಥದ್ದು ಮಾತು ನಿನ್ನ ಮಂತ್ರ ಹೇಳ್ತಕ್ಕಂಥ, ನಿನ್ನ ನಾಮಸ್ಮರಣೆ ಮಾಡಲಿಕ್ಕಿರ್ತಕ್ಕಂಥದ್ದು. ಇದನ್ನೇ ದಾಸರು ಹೇಳ್ತಾರೆ, ನಿನ್ನ ನಾನು ಭಂಡಾರ ಕದ್ದ ಕಳ್ಳನು ನಾನು ಹೇಳ್ತಾರೆ. ಏನ್ ಮಾಡ್ಬೇಕು ನೀನು, ನಾನು ಕಳ್ಳ, ಏನ್ ಮಾಡಿದ್ದೀನಿ, ನಿನ್ನ ನಾಮವನ್ನೇ ಕದ್ದು ಬಿಟ್ಟಿದ್ದೀನಿ, ಅದೇ ದೊಡ್ಡ ಭಂಡಾರ, ಅದನ್ನು ಕದ್ದಿದ್ದೀನಿ ನಾನು. ಏನ್ ಮಾಡ್ಬೇಕು ನೀನು, ಭಕ್ತಿ ಎಂಬ ನನಗೆ ಭಕ್ತಿಯನ್ನು ಕೊಡು, ಭಕ್ತಿ ಎಂಬ ಸಂಕೋಲೆಯನ್ನಿರಿಸಿ. ನಮಗೆ ದೊಡ್ಡ ದೊಡ್ಡ ಕೈದಿಗಳು ಅಂತಾದ್ರೆ ಜೈಲಲ್ಲಿ ಇಡುವಾಗ ದೊಡ್ಡ ದೊಡ್ಡ ಸಂಕೋಲೆ ಹಾಕಿಡ್ತಾರೆ, ಯಾಕೆ ಬಿಡಿಸ್ಕೊಂಡು ಹೋಗ್ಬಾರ್ದವ ಅಂತ. ಆ ರೀತಿಯಲ್ಲಿ ನನಗೆ ಭಕ್ತಿ ಎಂಬ ಸಂಕೋಲೆ ನನಗೆ ಹಾಕು ನೀನು. ಏನ್ ಮಾಡ್ಬೇಕು, ಯಾರ ಕೈಗೆ ಒಪ್ಪಿಸ್ಬೇಕು? ಇಲ್ಲಿ ಪೊಲೀಸರು ಯಾರು, ಆರಕ್ಷಕರು ಯಾರು? ನಿನ್ನ ಭಕ್ತರ ವಶನನ್ನಾಗಿ ಮಾಡು, ನಿನ್ನ ಭಕ್ತಿ ಎಂಬ ಸಂಕೋಲೆಯನ್ನಿರಿಸಿ ನಿನ್ನ ದಾಸರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಿನ್ನ ಮುದ್ರೆಯಿಂದ ಕಾಸಿ ಬಡಿಸುವುದೇವ. ಎಷ್ಟು ಒಳ್ಳೆಯ ಪ್ರಾರ್ಥನೆ. ನಮಗೆ ದೇವರೆದುರೆ ನಿಂತಾಗ ಲೌಕಿಕ ಕಾಮನೆಯನ್ನೆಲ್ಲ ಬಿಟ್ಟು ಈ ರೀತಿ ಚಿಂತನೆ ಮಾಡೋಣ. ಭಗವಂತ ಪ್ರಸನ್ನ ಆದ ಅಂತಂದ್ರೆ ಸಿಗದೇ ಇರತಕ್ಕಂಥದ್ದು ಯಾವುದೂ ಇಲ್ಲ ಅಂತಾರೆ. ಎಲ್ಲವನ್ನೂ ಕೊಡ್ತಾನೆ ನಾರಾಯಣ. ಏನು, ನಿನ್ನ ವೈಕುಂಠ ದುರ್ಗಗಳು ಎನ್ನ ಸೆರೆಯಿಟ್ಟು ಸಲಹೋ. ಜೈಲಲ್ಲಿ ಇರುವುದು ಒಂದು ಒಳ್ಳೆಯದು ಅಂತ ಹೇಳ್ತಾರೆ. ಯಾವ ಜೈಲ್ ಮಾತ್ರ, ಈ ಜೈಲಲ್ಲ, ವೈಕುಂಠವೆಂಬ ದುರ್ಗ ಬೆಳಗಿಟ್ಟು ಎನ್ನ ಸೆರೆಯಿಟ್ಟು ಸಲಹೋ ಪುರಂದರ ವಿಠಲ ಅಂತ ಪುರಂದರದಾಸರು ನಮ್ಮ ಎಲ್ಲರ ಪ್ರಾರ್ಥನೆಯನ್ನು, ನಾಮಸ್ಮರಣೆಯ ಮಹತ್ವ ಏನು ಅಂತ ತಿಳಿಸಿಕೊಳ್ಳಲಿಕ್ಕೆ ಈ ಅಜಾಮಿಳನ ಕಥೆಯನ್ನು ಭಾಗವತದಲ್ಲಿ ಸೇರಿಸ್ತಾರೆ. ಆ ರೀತಿ ನಾವು ಆಚಾರಗಳು ಬಿಡ್ರಿ ಅಂತ ಅರ್ಥ ಅಲ್ಲ ಅದಕ್ಕೆ. ಈ ಕಥೆಯಿಂದ ಏನು ಸ್ವೀಕಾರ ಮಾಡಬೇಕು, ಆಚಾರ ಆಗಿ ಹೇಳಿದಂತೆ ಕರ್ಮ ಏನು ಬೇಕಿದ್ರು ಮಾಡೋಣ. ಕರ್ಮ ಮಾಡುವಾಗ ಮಾತ್ರ ಇದು ದೇವರ ಕೆಲಸ, ದೇವರ ಚಿಂತನೆ ಮನಸ್ಸಲ್ಲಿ ಮಾಡಿಕೊಂಡು ನಾವು ಕರ್ಮ ಮಾಡಿಕೊಂಡು ಹೋಗಿದೆ ಅಂತಂದ್ರೆ ನಿಹಾರ ನಿವ ಭಾಸ್ಕರ, ನಾವು ಮಾಡ್ತಕ್ಕಂಥ ಎಲ್ಲಾ ಪಾಪಗಳನ್ನು ಕೂಡ ಭಗವಂತ ನಿಹಾರದಂತೆ, ಮಂಜನ್ನು ಹೇಗೆ ಸೂರ್ಯಕಿರಣಗಳಿಂದ ಪೂರ್ಣ ನಾಶ ಮಾಡಿ ಹಾಕ್ತಾನೋ ಅದರ ಪಸೆ ಇಲ್ಲದಂತೆ, ನಮ್ಮ ಪಾಪಗಳನ್ನು ಕೂಡ ಆ ರೀತಿ ಮಾಡ್ತಾನೆ ನಾರಾಯಣ ಎಂಬುದನ್ನು ಈ ಕಥೆಯಿಂದ ನಾಮಸ್ಮರಣೆಯ ಮಹತ್ವವನ್ನು ತಿಳಿಸಿಕೊಡ್ತಾರೆ. ತುಂಬಾ ಇದೆ, ಸ್ವಾಮಿಗಳು ಇದ್ರ ಬಗ್ಗೆ ಹೇಳಿದ್ರು. ನಮ್ಮಲ್ಲಿ ಒಂದು ಮಂತ್ರ ಇದೆ ನಾರಾಯಣ ವರ್ಮ ಅಂತ, ಅದು ಇದೇ ಸ್ಕಂದದಲ್ಲಿ ಬರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥದ್ದು 33 ಭಗವಂತನ ರೂಪಗಳ ಚಿಂತನೆ ಅಲ್ಲಿ ಅಷ್ಟೆ ನಾರಾಯಣ ವರ್ಮದಲ್ಲಿ. ಆ ನಾರಾಯಣ ವರ್ಮದಲ್ಲಿ ಆ ಶಬ್ದಗಳು ಅಷ್ಟೆ, ಧನ್ವಂತರಿ ಭಗವಾನ್ ಪಾತು ಅಪತ್ಯಾತು, ಹೆಸರು ಹೇಳಿಕೊಂಡು ಈ ರೀತಿ ಮಾಡಲಿ, ನಂಗೆ ರಕ್ಷಣೆ ಮಾಡಲಿ. ಜಲೇ ಮಾಂ ದುಲೇಶ ಮಾಂ ರಕ್ಷತು ಮತ್ಸ್ಯಮೂರ್ತಿ, ನಾನು ನೀರಲ್ಲಿ ಇಳಿದಾಗ ಸಂಸಾರ ಸಾಗರ ನೀರು ಇದರಲ್ಲಿ ಇಳಿದಿದ್ದೇನೆ, ಇಳಿದಾಗ ಯಾರು ರಕ್ಷಣೆ ಮಾಡಬೇಕು ನಮ್ಮನ್ನು? ಮತ್ಸ್ಯಮೂರ್ತಿ. ಈ ರೀತಿ ಒಂದೊಂದು ಭಗವಂತನ ಹೆಸರಿಗೂ ಕೂಡ ಒಂದೊಂದು ಫಲವನ್ನು ಹೇಳಿಕೊಂಡು ಅಲ್ಲಿ
ತಿಳಿಸ್ತಾರೆ. ಇಡೀ ಅದಕ್ಕೆ ಇಡೀ ಸ್ಕಂದದಲ್ಲಿ ಸ್ಕಂದಕ್ಕೆ ಹೆಸರು ನಾಮ ಸಂಕೀರ್ತನೆ ಸ್ಕಂದ ಅಂತ. ಈ ರೀತಿಯಲ್ಲಿ ನಾಮಸ್ಮರಣೆ, ಇದಕ್ಕೆ ಯಾವ ಮಡಿ ಏನು ಬೇಕಾಗಿಲ್ಲ. ದೇವರ ನಾಮ ಹೇಳಲಿಕ್ಕೆ ಯಾವಾಗ ಬೇಕಿದ್ರೂ ಎಂಥ ಪ್ರಸಂಗದಲ್ಲಿ ಇದ್ರೂ ಹೇಳಬಹುದು. ಆದ್ದರಿಂದ ಆ ನಾಮ ಸಂಕೀರ್ತನೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅಳವಡಿಸಿಕೊಂಡು ಕ್ರಮೇಣ, ಒಂದೇ ಸಲಕ್ಕಲ್ಲ, ಕ್ರಮೇಣವಾಗಿ ದೇವರ ಜ್ಞಾನಕ್ಕೆ ಪಾತ್ರರಾಗಿ, ಜ್ಞಾನ ಸಂಪಾದನೆಗೆ ಪಾತ್ರರಾಗಿ ಆ ಭಗವಂತನ ದುರ್ಗವಾದಂತಹ ಜೈಲು ಯಾವುದು ವೈಕುಂಠಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ. ಈ ರೀತಿ ಮಾಡಿ ದೇವರು ಕರ್ಕೊಂಡು ಹೋಗ್ತಾನೆ ತನ್ನಿಂತಾನೆ. ಆದ್ದರಿಂದ ಈ ರೀತಿ ಆ ಭಗವಂತ ನಾಮ ಸಂಕೀರ್ತನೆಗೆ ಮಹತ್ವ ತುಂಬ ಇದೆ. ಆಚಾರ್ಯ ಹೇಳಿದ್ರು ಮಹತ್ವ ಆರನೇ ಸ್ಕಂದ ಭಾಗವತ ಅಂತ ಹೇಳಿದ್ರಲ್ಲ, ನಾಮ ಸಂಕೀರ್ತನೆ ಮಹತ್ವ ಅಂತ ಕೊಡೋಣ ಅಂತ ಗೋಪಾಲಕೃಷ್ಣ ಪಾದ್ರು ಒಂದು ಮಾತು ಹೇಳಿದ್ರು ನನಗೆ. ಆ ರೀತಿ ಹೇಳಲಿಕ್ಕೆ ಹೋದ್ರೆ ಮುಗಿಯುದುಂಟ. ಎಷ್ಟೆಷ್ಟು ಗ್ರಂಥಗಳಲ್ಲಿ ಏನೇನು ಯಾರ್ಯಾರ ಅನುಭವ ಏನೇನಿದೆ ಅದೆಲ್ಲ ಹೇಳಿಕೊಂಡು ಹೋದ್ರೆ ಪರ್ಯಾಯ ಸಾಲುವುದಿಲ್ಲ. ಆದ್ದರಿಂದ ಎಷ್ಟು ಸೀಮಿತಗೊಳಿಸಿದ್ರು ಎಷ್ಟಕ್ಕಾದ್ರೆ ಅಷ್ಟು. ದೇವರು ನಮಗೆ ಎಷ್ಟು ಕೊಟ್ಟ ಯೋಗ್ಯತೆ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸೋಣ. ಆದ್ದರಿಂದ ನಿನ್ನೆ ಇವತ್ತು ಮತ್ತೆ ಇನ್ನೊಂದು 21ರವರೆಗೆ ಅಂತ ಹೇಳಿದ್ರು, ಕೆಲವು ಅನಾನುಕೂಲಗಳಿಂದ ನಾಳೆಯಿಂದ ನಾನು ಇರುವುದಿಲ್ಲ. ಆದ್ದರಿಂದ ನಿನ್ನೆ ಇವತ್ತು ಏನು ಭಗವಂತನ ನಾಮ ಸಂಕೀರ್ತನೆಯ ಮಹತ್ವ, ಅದೊಂದು ಪಾಪ ಪರಿಹಾರಕ್ಕೆ ದೊಡ್ಡ ಉಪಾಯ, ಯಾವ ರೀತಿ ಉಪಾಯಗಳನ್ನು ಇಲ್ಲಿ ಶುಕಾಚಾರ ತಿಳಿಸಿದ್ರು ಅಂತ ಏನು ನೋಡಿದ್ದೀವಿ ನಿನ್ನೆ ಇವತ್ತು. ಅದರಿಂದ ಜೀವನದಲ್ಲಿ ಆ ಉಪಾಯಗಳನ್ನು ಅಳವಡಿಸಿಕೊಳ್ಳೋಣ. ಅಳವಡಿಸಿಕೊಂಡು ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಆದಷ್ಟು ಬೇಗ ದೇವರ ಪಾದಾರವೃಂದಗಳಲ್ಲಿ ಸೇರೋಣ ಎಂಬತಕ್ಕಂಥದ್ದನ್ನು ಹೇಳಿ ನನ್ನ ಮಾತುಗಳನ್ನು ಕೃಷ್ಣ ಅರ್ಪಣಮಸ್ತು.